research and innovation. It doesn't mean you aspire to get a PhD degree. No. One has to be very innovative. And you must work with ideas, not simply reading and writing and getting an education is not going to solve your problems. So you must have extremely excellent thinking power during your education system. So based on these six pillars, we have implemented National Education Policy 2020. Now, the second part, the learning trajectory of students. ನೀವು ಕಲಿಕೆಯನ್ನು ಕಲ್ತಿದ್ದೀರಿ, ಇದುವರೆಗಾಗಿ 12th level ತನಕ ಕಲ್ತಿದ್ದೀರಿ, 1ನೇ ಕ್ಲಾಸಿಂದ ಅಥವಾ ಪ್ರೈಮರಿ ಪ್ರಿಸ್ಕೂಲಿಂಗ್ LKG UKG ಲೆವೆಲಿಂದ ಇದುವರೆಗೆ ಯಾವ ಲರ್ನ್ ಮೆನಿ ಥಿಂಗ್ಸ್. ಈಗ ನೀವು ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. The real challenges start now. One, though, you must set your goals. ಮಾನಸಿಕವಾಗಿ ಕೆಲವು ಸಿದ್ಧತೆಗಳನ್ನು ಮಾಡ್ತೀವಿ. ಈ ಮಾನಸಿಕ ಸಿದ್ಧತೆಗಳು ಇಲ್ಲದೆ ಹೋದರೆ ವಿ ಫೇಲ್ ಇನ್ ಅವರ್ ಲರ್ನಿಂಗ್ ಪ್ರಾಜೆಕ್ಟ್. ಡಿಸೈಡ್ ಔಟ್ಪುಟ್ ಅಥವಾ ಗೋಲ್ಸ್ ಬರಲಿಕ್ಕೆ ಸಾಧ್ಯ ಆಗ. ಈ ಮಾನಸಿಕ ಸಿದ್ಧತೆ ವಿದ್ಯಾರ್ಥಿಗಳಲ್ಲಿರಬೇಕು, ಪೇರೆಂಟ್ಸಲ್ಲಿರಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರಬೇಕು, ನಮ್ಮಂಥ ಅಡ್ಮಿನಿಸ್ಟ್ರೇಟರ್ಸ್ ತಲೆಯಲ್ಲೂ ಇರಬೇಕು. ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ ನಾವೆಲ್ಲರೂ ಮಾನಸಿಕ ಸಿದ್ಧತೆಯನ್ನು ಮಾಡ್ತೀವಿ. ಆಮೇಲೆ ಅದಕ್ಕೆ ಪೂರಕವಾದ ಕೆಲವು ಸ್ಕಿಲ್ ಸೆಟ್ ಅಂತ ಕರಿಬೋದು ಅಥವಾ ಕಾಂಪಿಟೆನ್ಸಿ ಲೆವೆಲ್ಸ್ ಅಂತ ಕರಿಬೋದು ಅಥವಾ ನಾಲೆಡ್ಜ್ ಗೈನಿಂಗ್ ಮೆಕ್ಯಾನಿಸಮ್ ಅಂತ ಕರಿಬೋದು. ಆ ಥರ ಒಂದು ಪೂರಕ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ನೀವು ಮೆಡಿಕಲ್ಲಿಗೆ ಸೇರಿ, ಇಂಜಿನಿಯರಿಂಗ್ ಸೇರಿ, BSC ಸೇರಿ, BA ಸೇರಿ, BCOM ಸೇರಿ, BBA ಸೇರಿ, BS BCA ಸೇರಿ, ಎನಿ ಕೈಂಡ್ ಆಫ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಸೇರಿ, ಯು ಮಸ್ಟ್ ಬಿ ಎ ಡಿಜಿಟಲಿ ಲಿಟ್ರೇಟ್ ಪರ್ಸನ್. ಡಿಜಿಟಲ್ ಲಿಟ್ರಸಿ ಇಲ್ಲದೆ ಹೋದರೆ ನಮ್ಮ ಕಲಿಕಾ ಮಟ್ಟ ಕಂಪ್ಲೀಟ್ ಆಗಲ್ಲ. ಆಮೇಲೆ ಆ ಶಾರ್ಟ್ ಟೈಮಲ್ಲಿ ಒಳ್ಳೆಯದನ್ನು ಕಲಿಯ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಡಿಜಿಟಲ್ ಲಿಟ್ರಸಿ ಅನ್ನೋದು ನಿಮ್ಮಲ್ಲಿ ಇರಲೇಬೇಕು. ದೇರ್ ಆರ್ ಮೆನಿ ಥಿಂಗ್ಸ್ ಅಂದರೆ ಟಾಪಿಕ್ ಯು ಕ್ಯಾನ್ ಗೂಗಲ್ ಅಲ್ಲಿ ಸರ್ಚ್ ಫೈಂಡ್ ಔಟ್ ವಾಟ್ ಆರ್ ಅಮೇಸ್ ಥಿಂಗ್ಸ್. ಇನ್ನೊಂದು, ನೀವು ಯಾವುದೇ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಿ ಜಾಯ್ನ್ ಆಗಿ, ಈ ಕೆಲವರು ಇಂಜಿನಿಯರಿಂಗಲ್ಲಿ ಹಲವಾರು ಕನ್ಫ್ಯೂಷನ್ಸ್ ಕಾಂಟ್ರಡಿಕ್ಷನ್ಸ್ ಇರ್ಬೋದು. ಯಾವುದು ವಿಚ್ ಇಸ್ ದಿ ಬೆಸ್ಟ್ ಬ್ರ್ಯಾಂಚ್ ಇನ್ ಇಂಜಿನಿಯರಿಂಗ್? ಆ್ಯಸ್ ಎ ಟೀಚರ್ ಅಂಡ್ ವೈಸ್ ಚಾನ್ಸಲರ್ ಆಫ್ ಎ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಐ ಟೆಲ್ ಯು ದೇರ್ ಆರ್ ನೋ ಇನ್ಫೀರಿಯರ್ ಆರ್ ಸುಪೀರಿಯರ್ ಬ್ರಾಂಚಸ್ ಇನ್ ಇಂಜಿನಿಯರಿಂಗ್. ಆಲ್ ಬ್ರಾಂಚಸ್ ಆರ್ ಸೇಮ್. ದೇ ಹ್ಯಾವ್ ದೇರ್ ಓನ್ ಸ್ಕೋಪ್, ದೇ ಹ್ಯಾವ್ ದೇರ್ ಓನ್ ನೋ ವ್ಯಾಲಿಡಿಟಿ, ದೇ ಹ್ಯಾವ್ ದೇರ್ ಓನ್ ಎಕ್ಸ್ಪ್ಯಾನ್ಷನ್. ಬಟ್ ನೀವು ಯಾವುದೇ ಬ್ರ್ಯಾಂಚಿನ ತಗೊಳ್ಳಿ, ಯು ಮಸ್ಟ್ ಬಿ ಎನ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಂಡಿಡೇಟ್ ಸ್ಟೂಡೆಂಟ್. ಇಫ್ ಯು ಡು ನಾಟ್ ಹ್ಯಾವ್ ದಟ್ ಕೈಂಡ್ ಆಫ್ ಎ ಕೇಪಬಿಲಿಟಿ, ಈವನ್ ಮಿಷರಬಲಿ ಈವನ್ ಇಫ್ ಯು ಟೇಕ್ ಎ ಬ್ರ್ಯಾಂಚ್ ವಿಚ್ ಇಸ್ ವೆರಿ ಗುಡ್ ಎಕ್ಸಲೆಂಟ್ ಅಂತ ಏನು ಮಾರ್ಕೆಟಲ್ಲಿ ಜಾಬ್ ಮಾರ್ಕೆಟಲ್ಲಿ ಹೇಳ್ತಾರಲ್ಲ, ಅಂಥ ಬ್ರ್ಯಾಂಚ್ ತಗೊಂಡ್ರೂ ನೀವು ಮಿಷರಬಲ್ ಅಪ್ಲೈಡ್ ಆಗ. ಸೊ ದೇರ್ಫೋರ್ ದಿ ನಾಲೆಡ್ಜ್, ದಿ ಸ್ಕಿಲ್ ಸೆಟ್, ದಿ ಕಾಂಪಿಟೆನ್ಸಿ ಲೆವೆಲ್ ಆ್ಯಂಡ್ ದಿ ಕಾನ್ಫಿಡೆನ್ಸ್, ಎಬೋವ್ ಆಲ್ ದಿ ಕಾನ್ಫಿಡೆನ್ಸ್, ಇವುಗಳನ್ನು ನೀವು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಕೆರಿಯರ್ ಪಾತ್ರಕ್ಕೆ ಎಂಟರ್ ಆಗಬೇಕು. ಯು ಮಸ್ಟ್ ಬಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಎನಿ ಕೋರ್ಸ್ ಯು ಸೆಲೆಕ್ಟ್. ಅಂದೆಸ್ ಯು ಪುಟ್ ಯುವರ್ ಎಫರ್ಟ್ಸ್, ಅಂದೆಸ್ ಯು ಬಿಕಮ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸ್ಮಾರ್ಟ್ ವರ್ಕಿಂಗ್ ಸ್ಟೂಡೆಂಟ್. ಸ್ಟೂಡೆಂಟ್ ಅಂದರೆ ನಾವೆಲ್ಲರೂ ವಿದ್ಯಾರ್ಥಿಗಳೇ. ಈ ಲರ್ನಿಂಗ್ ಪ್ರಾಸೆಸ್ ಇದೆಯಲ್ಲ, ಇಟ್ ಇಸ್ ಎ ನೆವರ್ ಎಂಡಿಂಗ್ ಪ್ರಾಸೆಸ್. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಕಂಟಿನ್ಯೂಸ್ ಲರ್ನಿಂಗ್, ಲೈಫ್ ಲಾಂಗ್ ಲರ್ನಿಂಗ್, ಕಾನ್ಸ್ಟೆಂಟ್ ಲರ್ನಿಂಗ್. ಆ್ಯಸ್ ಎ ಟೀಚರ್ ವಿ ಲರ್ನ್ ಎವರಿ ಡೇ.
As parent, we learn every day. As vice chancellor, I learn every day. As a media person, they learn every day. Whether to kite a news or edit a news or sending it to appropriate column with so much of correctness in the matter, statistical, without no statistical errors, etc., etc., we have challenges. It is not easy to write a column, or it is not easy to publish today's, a comprehensive report. It has to be worth reading. It has to be correct in all sense. No misinterpreted information at all. So that is the kind of challenges we have. That is the reason why I say every day we should learn, every day we are students. ಅದಕ್ಕೋಸ್ಕರ ನಿಮ್ಮ ಮಾನಸಿಕ ಸಿದ್ಧತೆ ಆ ಥರ ಇರಬೇಕು. Then you cannot comply once you are admitted to a particular college. In the sense that ನಾನು ಕೆಲವು ಸಮಯ ನಾನು ವಿದ್ಯಾರ್ಥಿ ಆಗಿರೋ ಮಾಡೋ ತಪ್ಪುಗಳು ಇದೇ ಥರದವು, ನೀವು ಇದನ್ನು ಮಾಡಬಾರ್ದು, ಸುಮ್ಮನೆ ಅನ್ನೆಸೆಸರಿ ಕಂಪ್ಯಾರಿಸನ್ ಕ್ರಿಯೇಟ್ ಮಾಡ್ತಿರ್ತೀನಿ. ನಾನು ಹೇಳ್ತೀನಿ ವಿಚ್ ಇಸ್ ದಿ ಬೆಸ್ಟ್ ಕಾಲೇಜ್ ಇನ್ ದಿ ಕರ್ನಾಟಕ ಅಂತ ನಾವು ಕೇಳಿದರೆ, ದಿ ಕಾಲೇಜ್ ವಿಚ್ ಹ್ಯಾಸ್ ಗಾಟ್ ವೆರಿ ಗುಡ್ ಹೈ ಸ್ಪೀಡ್ ಇಂಟರ್ನೆಟ್ ಇಸ್ ದಿ ಬೆಸ್ಟ್ ಕಾಲೇಜ್. ನಾಟ್ ದಿ ಕಾಲೇಜ್ ವಿತ್ ಮಾರ್ಬಲ್ ಫ್ಲೋರಿಂಗ್ ಅಂಡ್ ಸಮಥಿಂಗ್ ಎಕ್ಸ್ಟ್ರಾ, ನೋ ಐ ಡೋಂಟ್ ಕನ್ಸಿಡರ್ ಇಟ್ ಆಲ್. ದಿ ಕಾಲೇಜ್ ವಿಚ್ ಹ್ಯಾಸ್ ಗಾಟ್ ಎ ವೆರಿ ಫೋಕಸ್ಡ್ ಫ್ಯಾಕಲ್ಟಿ, ದಿ ಕಾಲೇಜ್ ವಿಚ್ ಟೇಕ್ಸ್ ಕೇರ್ ಆಫ್ ಯು, ವಿಚ್ ವೆಲ್ಕಮ್ಸ್ ಯು, ವಿಚ್ ಕನ್ಸಿಡರ್ ಯು ಆಸ್ a student, not only as a student, as a kid of their own. Yava teacher bandanta vidyarthigalalli tamma magananna tamma magalanna kaantano adu best college, adu wonderful college. That is the college which is creating a learning environment, athara ondu support aagirbodu. Amele yavade college varu infrastructure weakened anta yavudu illa. They are all on par. The difference is the teachers make the difference. The mentoring system makes the difference. And student support system, all my professional colleges in Karnataka, they have excellent classrooms, very good ICT facilities, excellent seminar halls, air-conditioned lecture theaters, wonderful laboratories, highly sophisticated libraries with the digital content which you can access through your mobile phone. Wonderful sports grounds, PDs, libraries, supporting staff, everything is there. ಮತ್ತು ಈಗೆಲ್ಲ ಇದ್ದಾಗ ಏನು ಸರ್ ನೀವು ಸಿಕ್ಸ್ತ್ ಪಿಲ್ಲರಲ್ಲಿ ಸ್ಟೂಡೆಂಟ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀರಲ್ಲ, ಆ ಸ್ಟೂಡೆಂಟ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನು ಅಂದರೆ, ನೀವು ಮೊದಲ ದಿನ ಹೋದಾಗ ನಿಮ್ಮನ್ನು ವೆಲ್ಕಮ್ ಮಾಡೋಂಥ ಒಂದು ಸಪೋರ್ಟ್ ಸಿಸ್ಟಮ್. ತಿಳುವಳಿಕೆ ಬರಬೇಕು. ಈಗ ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ಹೋದಾಗ ನೀವು ಮೂರು ಜನ ಭೇಟಿ ಮಾಡ್ತೀರಿ, ಒಂದು ಎಂಟ್ರೆನ್ಸಲ್ಲಿ ಯಾರೋ ಒಬ್ಬರು ಕೂತಿರ್ತಾರೆ, ಭೇಟಿ ಮಾಡ್ತೀರ ಅಂತ ಹೇಳೋದು. ಎಷ್ಟಪ್ಪ ವಿಟಿಯದು ಎಕ್ಸಾಮಿನೇಷನ್ ಫೀಸು? ಅವನು ಹೇಳ್ತಾನೆ 1,200 ರೂಪಾಯಿ. ನೆಕ್ಸ್ಟ್ ಹೋಗ್ತೀರಾ ಅಕೌಂಟ್ ಕಟ್ಟಕ್ಕೆ ಹೋಗ್ತೀರಾ, 1,200 ರೂಪಾಯಿ ಕಟ್ಟ ಹೋಗ್ತೀರಾ? ಇಲ್ಲ ಸರ್, 1,260 ಕಟ್ಟಿ. ಅಂದರೆ ಫಸ್ಟ್ ಹೇಳಿದ ಉತ್ತರ ಏನು? ಹಾಗಾದರೆ ಇವನು ಹೇಳ್ತಾನೆ 1,200 ಸರಿ, ಇನ್ನು 60 ರೂಪಾಯಿ ಅಪ್ಲಿಕೇಶನ್ ಫೀಸ್ ಸೇರಿಲ್ಲ. ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಸಿಸ್ಟಮ್ ಬಗ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ದಿಸ್ ಶುಡ್ ನಾಟ್ ಬಿ ದಿ ವೇ ಆಫ್ ಹ್ಯಾಂಡ್ಲಿಂಗ್ ದಿ ಸ್ಟೂಡೆಂಟ್. ಅದು ಸಪೋರ್ಟ್ ಸಿಸ್ಟಮ್, ಮೆಂಟರಿಂಗ್ ಅಂತ ಹೇಳಿದ್ದಲ್ಲ, ದಿ ರೈಟ್ ಇನ್ಫಾರ್ಮೇಷನ್ ರೈಟ್ ಟೈಮ್. ಇಡೀ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಒಂದೇ ಧ್ವನಿಯಲ್ಲಿ ಮಾತಾಡಬೇಕು. ವಿ ಕಾಲ್ ಇಟ್ ಆಸ್ ಒನ್ ವಾಯ್ಸ್ ಇನ್ ಇಂಗ್ಲೀಷ್. ಆಗ ನಿಮಗೆ ಸಿಸ್ಟಮ್ ಬಗ್ಗೆ ನಂಬಿಕೆ ಬರುತ್ತೆ, ಆತಂಕ ಹೋಗುತ್ತೆ. ಮೊದಲನೇ ದಿನವೇ ಪೇರೆಂಟ್ಸ್ಗೆ, ಎಷ್ಟೋ ಪೇರೆಂಟ್ಸು ಇಂಜಿನಿಯರಿಂಗ್ ಕಾಲೇಜಲ್ಲಿ ನೋಡಿ, ನಿಮ್ಮ ಮೊದಲ ದಿನ ಬಂದವರು ಇನ್ನು ಬರೋದು ಕೊನೆ ದಿನ, ಗ್ರಾಜ್ಯುಯೇಷನ್ ಡೇನೋ ಕಾಲೇಜ್ ಡೇನೋ ಸರ್ಟಿಫಿಕೇಷನ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೋ ಹಾಗೆ ಮಾಡಬೇಡಿ. ನೀವು ಮೊದಲೇ ಒಂದು MOU ಮಾಡ್ಕೊಳ್ಳಿ. ಕೆಲವು ಮಕ್ಕಳು ಇದ್ದಾರೆ, ಅಮ್ಮ ನೀನು ಕಾಲೇಜಿಗೆ ಬರ್ಕೊಡ್ದು, ಅಪ್ಪ ನೀನು HOD-ನ ಭೇಟಿ ಮಾಡಬಾರ್ದು, ನೀನು ಪ್ರಿನ್ಸಿಪಾಲ್ ನೋಡಬಾರ್ದು. ಈಗಿನ ವೈಸ್ ಚಾನ್ಸಲರ್ ನಿಮಗೆ ಸಿಗ್ತಾರೆ, ನೀವು ವೈಸ್ ಚಾನ್ಸಲರ್ ನೋಡಬಾರ್ದು. ನನ್ನ ಮೊಬೈಲ್ ನಂಬರ್ ಓಪನ್, ನೀವು ಕರೆಸಿದ್ದಪ್ಪ ಅಂತ ಗೂಗಲ್ ಮಾಡಿದ್ರೆ ಸಾಕು, ನನ್ನ ಮೊಬೈಲ್ ನಂಬರ್ ಸಿಗುತ್ತೆ. ಐ ಹ್ಯಾವ್ ಓನ್ಲಿ ಒನ್ ಮೊಬೈಲ್ ಆ್ಯಂಡ್ ಒನ್ ಮೊಬೈಲ್ ನಂಬರ್. ಇಂಥ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಇದ್ದಾಗ ಬರಬೇಡಿ ಅಂತಾರೆ. ನೀವು ಈಗ ಕಾಲೇಜ್ ಸೇರಿಸುವಾಗ ಹೇಳಬೇಕು, ಇಲ್ಲ ನಾನು ಬಂದೇ ಬರ್ತೀನಿ,
ಇನ್ ದಿ ಇಂಟ್ರೆಸ್ಟ್ ಆಫ್ ಅಕಾಡೆಮಿಕ್ಸ್. ನಾನು ನಿಮಗೆ ಅನ್ನೆಸೆಸರಿ ಒತ್ತಡವನ್ನು ಹಾಕಲ್ಲ, ನೀನು ಕಲಿತೇ ಇಲ್ಲವೋ ಅನ್ನೋ ತಿಳ್ಕೊಳಕ್ಕೆ ಬರ್ತೀನಿ ಅಂತ ಒಂದು ಮಾತನ್ನು ನೇರವಾಗಿ ಹೇಳಬೇಕು. ಸಪೋರ್ಟ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೆ, ಹಾಗೆ ಮೊದಲನೇ ದಿನಲ್ಲೇ ಒಂದು ಕಾನ್ಫಿಡೆನ್ಸ್ ಬರ್ಬೋದು ಸಿಸ್ಟಮ್ ಜೊತೆ. ಎಸ್, ಈ ಸಂಸ್ಥೆ ನನ್ನ ಮಗನನ್ನು ಇಟ್ ವಿಲ್ ಟೇಕ್ ಕೇರ್. ಈ ಆರ್ ಶಿ ಈಸ್ ವೆಲ್ಕಮ್ ಇನ್ ದಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ನೋ ಭಾವನೆ ಬರ್ತಾರೆ, ಅದು ಸಪೋರ್ಟ್ ಸಿಸ್ಟಮ್. ಆಮೇಲೆ ಅವ್ರಿಗೆ ಮೆಂಟ್ರಿಂಗ್, ಕೆರಿಯರ್ ಪಾತ್ ಬಗ್ಗೆ. ಸಿ, ಯು ಹ್ಯಾವ್ ಸೋ ಮೆನಿ ಪ್ರೋಗ್ರಾಮ್ಸ್ ರನ್ ಬೈ ವೇರಿಯಸ್ ಏಜೆನ್ಸೀಸ್, ರೈಟ್? ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ, ಕೆರಿಯರ್ ಆಪರ್ಚುನಿಟೀಸ್ ಬಗ್ಗೆ, ಆ್ಯಂಡ್ ಸಿಮಿಲರ್ ಪ್ರೋಗ್ರಾಮ್ಸ್ ವಿ ಆಲ್ಸೋ ಡೂ ಇನ್ ದಿ ಇನ್ಸ್ಟಿಟ್ಯೂಷನ್. ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್, 21 days ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಇಸ್ ಕಂಪಲ್ಸರಿ. ಇಟ್ ಗಿವ್ಸ್ ಎ ಓರಿಯೆಂಟೇಷನ್ ಪ್ರೋಗ್ರಾಮ್, ಇಟ್ಸ್ ಎ ಟೋಟಲಿ ಓರಿಯೆಂಟೇಷನ್ ಪ್ರೋಗ್ರಾಮ್. ಅಲ್ಲಿ ದೊಡ್ಡ ವಿದ್ವಾಂಸರು ಬಂದು ಮಾತಾಡ್ತಾರೆ ಕಾಲೇಜ್ ಫೆಸಿಲಿಟಿ ಬಗ್ಗೆ. ಇನ್ನೊಂದು, ಒಂದು ವಿದ್ಯಾರ್ಥಿ ಒಂದು ಕಾಲೇಜಿಗೆ ಸೇರಿದಾಗ ಆ ಕಾಲೇಜಿನ ಬಗ್ಗೆ ಪೂರ್ಣ ಮಾಹಿತಿ ಇರಬೇಕು. ಆ ಕಾಲೇಜಲ್ಲಿ ಇರುವಂಥ ಬೇರೆ ಬೇರೆ ವಿಭಾಗಗಳು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರಾಧ್ಯಾಪಕರ ಬಗ್ಗೆ, ಇರುವಂಥ ಫೆಸಿಲಿಟಿ ಬಗ್ಗೆ. ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟೋ ಸಮಯ ಈಗ ಆಗುತ್ತೆ, ನಾವು ಓದುವಾಗೆಲ್ಲ ಆಗಿರಲಿಲ್ಲ, ಬಿಕಾಸ್ ಇಂಟೇಕ್ ಯೂಸ್ ಟು ಬಿ ವೆರಿ, ದೇರ್ ಆರ್ 14 ಇಂಜಿನಿಯರಿಂಗ್ ಕಾಲೇಜಸ್ ಇನ್ 1976. ಅದರಲ್ಲಿ ಪ್ರತಿಯೊಂದು ಕಾಲೇಜಿಗೆ 120 ಮೇಲೆ ಅಡ್ಮಿಷನ್ ಇರಲಿಲ್ಲ, 120 ಜನ ಅಡ್ಮಿಷನ್ ಆಗ್ತಾ ಇದೆ. ಓಕೆ, ನಾವು ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ಒಬ್ಬ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಗೊತ್ತಿರಬೇಕು, ಯಾವ ಥರದ ಫ್ಯಾಕಲ್ಟಿಯಲ್ಲಿ ಇದ್ದಾರೆ ಅಂತ ಗೊತ್ತಿರಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಿದೆ, ಎಲೆಕ್ಟ್ರಾನಿಕ್ಸ್ ಏನಿದೆ, ಈ ಥರದ ಒಂದು ಇಂಟ್ರ್ಯಾಕ್ಷನ್ ಇರಬೇಕು. ನಾನು ಹೇಳ್ತಿದ್ದಲ್ಲ, ನೀವು ಡಿಜಿಟಲಿ ಲಿಟ್ರೇಟ್ ಆಗಿರಬೇಕು ಅಂತ. ಇನ್ನೊಂದು ಮುಖ್ಯವಾದ ನೆಟ್ವರ್ಕಿಂಗ್, ಅದನ್ನು ನಾನು ಮಾತಾಡ್ತಾ ಇದ್ದೆ. ನೆಟ್ವರ್ಕಿಂಗ್ ಇರಬೇಕು, ಬೇರೆ ಬೇರೆ ವಿಭಾಗಗಳಲ್ಲಿ ಏನು ನಡೀತಾ ಇದೆ ಅಂತ. ನೀವು ಯಾವುದೋ ಒಂದು ಬ್ರ್ಯಾಂಚ್ ತಗೊಂಡಿದ್ದಾರೆ, ಸೋಕೆ, ಯು ಆರ್ ಹ್ಯಾಪಿ. ಅದಕ್ಕೋಸ್ಕರನೇ 2018 ಬಿ ಟಿ ಯು ಕೇಮ್ ಔಟ್ ವಿತ್ ಎ ಬಜೆಟ್ ಇಸ್ ಬಿಟ್ ಬಜೆಟ್ ವರ್ಕ್. ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ, ಒಬ್ಬರು ಮೆಕ್ಯಾನಿಕಲ್ ವಿದ್ಯಾರ್ಥಿ, ಒಬ್ಬರು ಎಲೆಕ್ಟ್ರಾನಿಕ್ ವಿದ್ಯಾರ್ಥಿ ಕೂಡಿ ಪ್ರಾಜೆಕ್ಟ್ ವರ್ಕ್ ಮಾಡ್ಬೋದು, ಫೈನಲ್ ಇಯರ್ ಪ್ರಾಜೆಕ್ಟ್ಸ್. ಆ್ಯಂಡ್ ವಿತ್ ದಿಸ್ ಪ್ರೆಸೆಂಟ್ ಇಂಪ್ಲಿಮೆಂಟೇಷನ್ ಎನ್ ಇ ಟಿ, ವಿ ಹ್ಯಾವ್ ಚೇಂಜ್ ಅವರ್ ಎಂಟೈರ್ ಕರಿಕ್ಯುಲಮ್. ವಿ ಹ್ಯಾವ್ ಕಮ್ ಔಟ್ ವಿತ್ 6 months ಇಂಟರ್ನ್ಶಿಪ್ ಟು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್. ಆ ಇಂಟರ್ನ್ಶಿಪ್ ಯಾರು ಯಾವ ಸಂಸ್ಥೆಗೆ ಬೇಕಾದರೂ ಹೋಗ್ಬೋದು. ಕೋರ್ ಇಂಜಿನಿಯರಿಂಗ್ನವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ಗೆ ಹೋಗ್ಬೋದು, ಸಾಫ್ಟ್ವೇರ್ ಡಿಜಿಟಲ್ ಬ್ರಾಂಚಸ್ ಓದ್ತಾ ಇರೋ ವಿದ್ಯಾರ್ಥಿಗಳು ಹಾರ್ಡ್ವೇರ್ ಇಂಜಿನಿಯರಿಂಗ್ ಬ್ರಾಂಚಸ್ಗೆ ಇಂಟರ್ನ್ಶಿಪ್ ಹೋಗ್ಬೋದು. ಇಂಟರ್ನ್ಶಿಪ್ಪಲ್ಲಿ ಎರಡು ಥರದ ಬದಲಾವಣೆ ಬರ್ತದೆ. ಒಂದು, ಇಂಡಸ್ಟ್ರಿ ಇಂಟರ್ನ್ಶಿಪ್, ನೀವು ಯಾವುದಾದ್ರು ಇಂಡಸ್ಟ್ರಿಗೆ ಹೋಗ್ಬೋದು, ಅದಕ್ಕೆ ಒಂದು ಪೋರ್ಟಲ್ ಕ್ರಿಯೇಟ್ ಮಾಡಿ, ವಿ ನೆಟ್ವರ್ಕ್, ವಿ ಕನೆಕ್ಟ್ ಯು ವಿತ್ ದಿ ಇಂಡಸ್ಟ್ರೀಸ್, ಯೂನಿವರ್ಸಿಟಿ ಇದು ದಾಖಲೆ. ಅಥವಾ ನೀವು ರಿಸರ್ಚ್ ಲ್ಯಾಬೊರೇಟರೀಸ್ ಹೋಗ್ಬೋದು, ನ್ಯಾಷನಲ್ ಏರೋನಾಟಿಕ್ ಲ್ಯಾಬೊರೇಟರಿ, ಎನ್ ಎಲ್ ಬ್ಯಾಂಗ್ಲೋರ್, ಅಡಾ ಬ್ಯಾಂಗ್ಲೋರ್, HAL, ಇಸ್ರೋ. ಬೆಂಗಳೂರಲ್ಲೇ ನಿಮಗೆ ಪ್ರಪಂಚದಲ್ಲಿ ಸಿಗದಂಥ ಇರದಂಥ ಅನೇಕ ರಿಸರ್ಚ್ ಲ್ಯಾಬೊರೇಟರೀಸ್, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ರಿಸರ್ಚ್ ಲ್ಯಾಬೊರೇಟರೀಸ್ ಇದ್ದಾವೆ. ಅದರ ಮಾಹಿತಿ ನಮಗೆ ವಿ ಟಿ ಯು ವೆಬ್ಸೈಟಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಗ್ಬೋದು. ಇದಕ್ಕಿಂತ ಮಿಗಿಲಾಗಿ ಫೈನಾನ್ಷಿಯಲಿ ಸೌಂಡ್ ಶಕ್ತಿ ಇರೋವಂಥವರು, ಕಳಿಸೋಕ್ಕೆ ಶಕ್ತಿ ಇರೋವಂಥವರು 6 ತಿಂಗಳ ಇಂಟರ್ನ್ಶಿಪ್ಗೆ ಇಂಡಸ್ಟ್ರಿಗಾಗಲಿ ರಿಸರ್ಚ್ ಲ್ಯಾಬ್ಗಾಗಲಿ ಹೊರದೇಶಕ್ಕೂ ಕಳಿಸ್ಬೋದು. ದಟ್ ಆಪ್ಷನ್ ಈಸ್ ಓಪನ್ ಫಾರ್ ಯು. ಒಂದು ಸೆಮಿಸ್ಟರ್ ಫುಲ್, 24 weeks ದಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಟೇ ಇನ್ ದಿ ಇಂಡಸ್ಟ್ರಿ. ಇನ್ನೊಂದು ಮಹತ್ತರವಾದ ಬದಲಾವಣೆಯನ್ನು ಏನು ತಂದಿದ್ದೀನಿ ಅಂದರೆ, ನಾನು ಎಲ್ಲ ಕಾಲೇಜು ಇಲ್ಲಿ ಅನೇಕ ಕಾಲೇಜು ಬಂದು ಇದ್ದಾರೆ, ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ಗೆ ಐ ಹ್ಯಾವ್ ಗಿವನ್ ಡೈರೆಕ್ಷನ್, ಯು ಮಸ್ಟ್ ಸೆಟ್ ಯುವರ್ ಟೀಚರ್ಸ್ ಆಲ್ಸೋ ಫಾರ್ ಇಂಡಸ್ಟ್ರಿ ಇಂಟರ್ನ್ಶಿಪ್. 3 ವರ್ಷಕ್ಕೊಮ್ಮೆ ಆದರೂ ಅವರಿಗೆ 6 ತಿಂಗಳು ಪೇಯ್ಡ್ ಲೀವ್ ಜೊತೆ ಇಂಟರ್ನ್ಶಿಪ್ಗೆ ಕಳಿಸ್ಬೇಕು. ಟೀಚಿಂಗಲ್ಲಿ ಬದಲಾವಣೆ ಬರುತ್ತಾವಲ್ಲ. ಇನ್ನೊಂದು ಮಹತ್ತರವಾದ ಬದಲಾವಣೆಯನ್ನು ವಿ ಟಿ ಯು ತರ್ತಾ ಇರೋದು, ಟೀಚಿಂಗ್ ಪೋಸ್ಟ್ ಏನಿದ್ದಾವೆ ಅದರಲ್ಲಿ ಇಂಡಸ್ಟ್ರಿಯವರು ಬಂದು ಪಾಠ ಮಾಡ್ಬೋದು. ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂತ ನಾವು ರೆಕಗ್ನೈಸ್ ಮಾಡಿಕೊಂಡಿದ್ದೀವಿ. ಇಂಡಸ್ಟ್ರಿಯಿಂದ 10 ವರ್ಷ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು, ಅವರಿಗೆ ಯಾವುದೇ ಡಿಗ್ರಿಯನ್ನು ನಾವು ಕೇಳಲ್ಲ, ಅವರು ಬಂದು ರಿಲೆವೆಂಟ್ ಕರಿಕ್ಯುಲಮ್ ಅಂತ ಹೇಳಿದ್ನಲ್ಲ ಅದನ್ನು ಪಾಠ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ದಟ್ ಈಸ್ ದಿ ಬಿಗ್ಗೆಸ್. ಸೊ ನಿಮಗೆ ಈ ಕೆರಿಯರ್ ಪಾತ್ರದಲ್ಲಿ ನೆಟ್ವರ್ಕಿಂಗ್, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಟೀಚರ್ಸ್ ಜೊತೆ, ನಿಮ್ಮ ಪೇರೆಂಟ್ಸ್ ಜೊತೆ, ಇಂಡಸ್ಟ್ರಿ ಜೊತೆ, ಸಮಾಜದ ಜೊತೆ, ಅಥವಾ ನೀವೇ ಐಡೆಂಟಿಫೈ ಮಾಡಿದಂಥ ಎಕ್ಸ್ಪರ್ಟ್ಸ್ ಅಥವಾ ಗೋಲ್ ಸೆಟ್, ಯಾರೋ ಒಬ್ಬರ ನೀವು ಇವ್ರಿಗೆ ಆಗಬೇಕಪ್ಪ ಅಂತ ಯಾರನ್ನ ಇಟ್ಕೊಂಡಿದ್ರೆ, ಯಾರು ನೆಟ್ವರ್ಕ್ ಮಾಡಿ ಅವ್ರ ಜೊತೆ ಪೂರಕವಾಗಿ ಬೆಳೀಬೇಕು, ಹಾಗೆ ಸಂಸ್ಥೆಗಳು ನೆಟ್ವರ್ಕಿಂಗ್ ಆಗಬೇಕು. ವಿ ಆರ್ ಹ್ಯಾವಿಂಗ್ ಇಂಡಸ್ಟ್ರಿ ಕನೆಕ್ಟ್ ವಿತ್ ದಿ ಈಚ್ ಕಾಲೇಜ್. ಅದಕ್ಕೋಸ್ಕರನೇ ಈ ಥರದ ಬದಲಾವಣೆಗಳು ಪೂರಕವಾಗಿ ಮಾಡ್ತಾ ಇದ್ದಲ್ಲ. ಈ ಬದಲಾವಣೆಗಳ ಜೊತೆಗೆ
ನೀವು ಮಾನಸಿಕವಾಗಿ ಸಿದ್ಧತೆ ಹೊಂದಿ ಕಾಲೇಜಿಗೆ ಬರಬೇಕು, ಕಾಲೇಜಿನಲ್ಲಿ ಓದಬೇಕು. ಕಾಲೇಜಿಗೆ ಬರೋ ಉದ್ದೇಶ ಅಟ್ ದಿ ಎಂಡ್ ಆಫ್ ಫೋರ್ ಇಯರ್ಸ್ ಐ ಮಸ್ಟ್ ಬಿ ಪ್ಲೇಸ್ಡ್ ಇನ್ ಎಕ್ಸ್ ವೈ ಝಡ್ ಕಂಪನಿ ಅನ್ನೋ ಭಾವನೆಯಲ್ಲಿ ಬರ್ಬೋದು. ಕಾಲೇಜ್ ಕೆಲಸ ಎಲ್ಲರಿಗೂ ಬೇಕು, ಆರ್ಥಿಕ ಅಸ್ಥಿರತೆ ಅನ್ನೋದು ಎಲ್ಲರಿಗೂ ಬೇಕು. ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಅದಕ್ಕೋಸ್ಕರವೇ, ಬದುಕಲಿಕ್ಕೋಸ್ಕರವೇ ಬೇಕು. ಬಟ್ ಅದೇ ಒಂದು ಮುಖ್ಯವಾದ ಎಜುಕೇಷನ್ ಅನ್ನೋ ಭಾಗ ಅಲ್ಲ. ಯೂನಿವರ್ಸಿಟೀಸ್ ಆರ್ ಕಾಲೇಜಸ್ ಆರ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ದಿ ಪರ್ಸನ್ಸ್ ಹೂ ಆರ್ ಎಲಿಜಿಬಲ್ ಫಾರ್ ಓನ್ಲಿ ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್, ದರ್ ಇಸ್ ನೋ ಡೌಟ್ ಇನ್ ಇಟ್. ಬಟ್ ದೇರ್ ಆರ್ ಮೆನಿ ಥಿಂಗ್ಸ್ ಬಿಯಾಂಡ್ ದ್ಯಾಟ್. ಮೊದಲು ಮಾನವನಾಗುವಂತ ಹೇಳಿದ್ದಲ್ಲ, ಅದು ಮುಖ್ಯವಾದದ್ದು. ಅದು ಮತ್ತು ದಟ್ ಇಸ್ ದಿ ಹೈಯೆಸ್ಟ್ ಗೋಲ್ ಆಫ್ ಎನ್ ಎಜುಕೇಷನ್ ಸಿಸ್ಟಮ್. ಆ ಥರದ ಒಂದು ಎಲ್ರಿಗೂ ಕೆಲಸ ಇದೆ, ಕೆಲಸ ಆ ಬ್ರ್ಯಾಂಚಲ್ಲಿದೆ, ಈ ಬ್ರ್ಯಾಂಚಲ್ಲಿದೆ. ದೇರ್ ವಿಲ್ ಬಿ ಸಮ್ ಸರ್ಚ್, ಸಮ್ ಆಫ್ ದಿ ಬ್ರಾಂಚಸ್ ಹ್ಯಾವ್ ಮೋರ್ ಆಪರ್ಚುನಿಟೀಸ್ ದಿಸ್ ಇಯರ್, ಸಮ್ ಆಫ್ ದಿ ಬ್ರಾಂಚಸ್ ಮೇ ಹ್ಯಾವ್ ಲೆಸ್ ಆಪರ್ಚುನಿಟೀಸ್ ನೆಕ್ಸ್ಟ್ ಇಯರ್, ದೆನ್ ದಿ ಸೈಕಲ್ ವಿಲ್ ಚೇಂಜ್. ನಿಮಗೆ ಗೊತ್ತು, 70s 80s ದೇರ್ ವರ್ ಹ್ಯೂಜ್ ರಶ್ ಇನ್ ಟರ್ಮ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೌ ದೇರ್ ಇಸ್ ಹ್ಯೂಜ್ ರಶ್ ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್. ದಿ ಟ್ರೆಂಡ್ ವಿಲ್ ಚೇಂಜ್. ಐ ಟೆಲ್ ಯು ಆಸ್ ಸೀರಿಯಸ್ ಅಕಾಡೆಮಿಷಿಯನ್, ನೋ ಕಂಟ್ರಿ ಕ್ಯಾನ್ ಪ್ರಾಸ್ಪರ್ ವಿತೌಟ್ ದಿ ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್. ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆರ್ ದಿ ಟೂ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಫಾರ್ ಗ್ರೋತ್ ಆಫ್ ಎನಿ ಕಂಟ್ರಿ. ನಾವು ಏನು ನಮ್ಮ ಪ್ರಧಾನಿಯವರ 5 ಬಿಲಿಯನ್ ಇಕಾನಮಿಯ ಗೋಲ್ ಇದೆ, ಅದನ್ನು ರೀಚ್ ಆಗಿಬಿಟ್ಕೊಂಡ್ರೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಶುಡ್ ಸೆಂಟರ್ ಆಲ್ ಬ್ರಾಂಚಸ್ ವಿಲ್ ಬಿಕಮ್. ಅದಕ್ಕೋಸ್ಕರನೇ ಈ ಥರದ ಕೆಲವು ಆಭಾಸಗಳ ನಿಮ್ಮಲ್ಲಿ ಆಗಬಾರ್ದು ಅಥವಾ ಗೊಂದಲಗಳಿಗೆ ನೀವು ಸಿಗಾಕಬಾರ್ದು ಅಂತ ಹೇಳಿ ವಿ ಟಿ ಯು ಹ್ಯಾಸ್ ಕಮ್ ಔಟ್ ವಿತ್ ಡಿಸಿಪ್ಲಿನ್ ನಾಲೆಡ್ಜ್ ವಿತ್ ಅಡಿಷನಲ್ ಮೈನರ್ ಡಿಗ್ರಿ. ಅದು ಜಾಬ್ ಮಾರ್ಕೆಟಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡಿರೋಂಥ ಒಂದು ಕ್ರಮ. ಬಿ ಇ ಮೇಜರ್ 18 credits ಅವರು ಅಡಿಷನಲ್ ಆಗಿ ಆನ್ಲೈನ್ ಕೋರ್ಸಸ್ ಮೂಲಕ ಅಪ್ರೂವ್ಡ್ ಬೈ ವಿ ಟಿ ಯು ಯಾವುದೇ ಒಂದು ಡೊಮೈನ್ ನಾಲೆಡ್ಜಲ್ಲಿ ಮಾಡಿದರೆ ಅವರಿಗೆ ಒಂದು ಮೈನರ್ ಸರ್ಟಿಫಿಕೇಟ್, ಮೈನರ್ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಹಾಗಾಗಿ ದೇ ವಿಲ್ ಬಿ ಪ್ರೊಫಿಷಿಯೆಂಟ್ ಇನ್ ಟೂ ಡೊಮೈನ್ಸ್, ಅಟ್ಲೀಸ್ಟ್ ಟೂ ಡೊಮೈನ್ಸ್, ಸೋ ದಟ್ ದೇ ಬಿಕಮ್ ಎಂಪ್ಲಾಯಬಲ್. ದೇ ಬಿಕಮ್ ಎಂಪ್ಲಾಯಬಲ್, ದಟ್ ಇಸ್ ದಿ ಆಸ್ಪಿರೇಷನ್ ವಿತ್ ವಿಚ್ ದಿ ಕರಿಕ್ಯುಲಮ್ ಹ್ಯಾಸ್ ಬಿನ್ ಡಿಸೈಡ್. ಆ ಥರದ ಅನೇಕ ಅವಕಾಶಗಳಿದೆ. ಅದಕ್ಕೋಸ್ಕರ ಯು ಮಸ್ಟ್ ಪ್ರೈಮರ್ಲಿ ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ಡೊಮೈನ್ ನಾಲೆಡ್ಜ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಅದರ್ ಫೀಲ್ಡ್ಸ್, ರಿಲೇಟೆಡ್ ಫೀಲ್ಡ್ಸ್, ಆ್ಯಂಡ್ ಆಲ್ಸೋ ದಿ ಸ್ಕಿಲ್ ಸೆಟ್ ಆ್ಯಂಡ್ ದಿ ಕಾಂಪಿಟೆನ್ಸಿ ಲೆವೆಲ್. ಈ ಥರದ ಬೆಳವಣಿಗೆ ನಿಮಗೆ ಎಲ್ಲಿಗಾದರೆ ಆಟೋಮೆಟಿಕಲಿ ನಿಮ್ಮ ಕೆಲಸ ಸಿಗುತ್ತೆ, ಆಟೋಮೆಟಿಕಲಿ ನಿಮ್ಮ ಜೀವನ ಸುಗಮವಾಗುತ್ತೆ. ಅದಕ್ಕೋಸ್ಕರ ಕಲೀಲಿಕ್ಕಾಗಿ ಓದಿ, ಕೆಲಸಕ್ಕಾಗಿ ಕೊನೆಯ ಭಾಗ ಅಂತ ಓದಿ, ಕಲೀಲಿಕ್ಕೆ ಓದಿ. ಯು ಮಸ್ಟ್ ಹ್ಯಾವ್ ನಾಲೆಡ್ಜ್, ಯು ಮಸ್ಟ್ ಡಿಮ್ಯಾಂಡ್ ಸಿ ದೀಸ್ ಆರ್ ಮೈ ಡೊಮೈನ್ ನಾಲೆಡ್ಜ್ ಸೆಟ್ ಹ್ಯಾವ್, ನಿಮಗೆ ಬೇಕಿದ್ರೆ ನನ್ನ ಕೆಲಸ ತಗೊಳ್ಳಿ, ಬೇಡದಿದ್ರೆ ನಾನು ಬೇರೆ ಕಡೆ ಹೋಗ್ತೀನಿ. ಆಂಟರ್ಪ್ರಿನರ್ಸ್ ಆಗಬೇಕು, ಟೀಚರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ನಮಗೆ ಲಾಯರ್ಸ್ ಬೇಕು, ಒಳ್ಳೆಯ ಸಿ ಎಗಳು ಬೇಕು, ನರ್ಸಿಂಗ್ ಸಿಸ್ಟಮಲ್ಲಿ ಬೇಕು. ವಿ ನೀಡ್ ಪೀಪಲ್ ವಿತ್ ಏನೋ ಎಂಪತಿ, ವಿ ನೀಡ್ ಪೀಪಲ್ ವಿತ್ ಎಥಿಕ್ಸ್, ವಿ ನೀಡ್ ಪೀಪಲ್ ವಿತ್ ಏನೋ ಕಂಪ್ಯಾಷನ್, ಸಮಾಜಕ್ಕೆ ಅವರ ಅವಶ್ಯಕತೆ. ಸೊ ಈ ಥರ ವೆನ್ ಯು ಇಂಬೈ ದೀಸ್ ಕೈಂಡ್ ಆಫ್ ಗುಡ್ ಕ್ಯಾರೆಕ್ಟರ್ಸ್, ಐ ಥಿಂಕ್ ಯು ಹ್ಯಾವ್ ಜಾಬ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಯು ಫಾಲೋ. ಅದಕ್ಕೋಸ್ಕರ ಆ ಥರದ ಕನ್ಫ್ಯೂಷನ್ಸ್ ನಿಮ್ಮಲ್ಲಿರಬಾರ್ದು. ಇನ್ನೊಂದು, ಹೇಗೆ ಕೆರಿಯರ್ ಪಾತನ್ನು ಸೆಲೆಕ್ಟ್ ಮಾಡ್ಬೋದು? ನಮ್ಮಲ್ಲಿ ಅನೇಕ ಬಾರಿ ತಪ್ಪುಗಳು ಆಗ್ತವೆ. ಇನ್ ದಿ ಸೆನ್ಸ್, ಎಷ್ಟೋ ಮನೆಗಳಲ್ಲಿ ಫಸ್ಟ್ ಜನರೇಷನ್ ಗ್ರ್ಯಾಜುಯೇಟ್ಸ್ ಆಗಿ ಆಚೆ ಬರ್ತಾರೆ, ಕೆಲವು ಮನೆಗಳಲ್ಲಿ ಸೆಕೆಂಡ್ ಜನರೇಷನ್, ಕೆಲವು ಮನೆಗಳಲ್ಲಿ ಥರ್ಡ್ ಫೋರ್ತ್. ಕೆಲವು ಮಕ್ಕಳಿಗೆ ಚಿಕ್ಕವರಿಂದಲೇ ನಾನು ಇಂಥದ್ದು ಆಗಬೇಕು ಅನ್ನೋ ಒಂದು ಆಸೆಯಿಂದ ಓದಿರ್ತಾರೆ. ನಾವು ಅವರ ಶಕ್ತಿ ಮತ್ತು ಮಿತಿಗಳನ್ನು ಅರ್ಥ ಮಾಡ್ತಾರೆ. ಪೇರೆಂಟ್ಸ್ ಆಗಿ, ಪೋಷಕರಾಗಿ ಇಂಥದೇ ಓದು, ಇಂಥದೇ ಮಾಡುವಂಥ ದಯವಿಟ್ಟು ಒತ್ತಡವನ್ನು ಹಾಕಬೇಡಿ. ದಿ ಪ್ರೆಸೆಂಟ್ ಜನರೇಷನ್ ಈಸ್ ವೆರಿ ವೆರಿ ಗುಡ್, ಹೈ ಪೊಟೆನ್ಷಿಯಲ್ ವಿತ್ ಹೈ ಕೇಪಬಿಲಿಟೀಸ್. ಅವರಿಗೆ ಇನ್ಫಾರ್ಮೇಷನ್ನು ನಮಗಿಂತ ಜಾಸ್ತಿ ಗೊತ್ತಿದೆ. ನಮ್ಮ ಕರ್ತವ್ಯ ಅವರಿಗೆ ಫೆಸಿಲಿಟೇಟರ್ ಆಗೋದಷ್ಟೇ. ಹಲವಾರು ವಿಷಯಗಳಲ್ಲಿ ನಾನು ಕುಲಪತಿಯಾಗಿದ್ದೀನಿ,
ನಮ್ಮ ವಿದ್ಯಾರ್ಥಿಗಳಂತ ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ವೆನ್ ದೇ ಕಮ್ ವಿತ್ ಎ ಗುಡ್ ಪ್ರಪೋಸಲ್ ಬಿಫೋರ್ ಯು ಯು ಮಸ್ಟ್ ಹ್ಯಾವ್ ದಿ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಪೋಸಲ್ ಗಿವನ್ ಬೈ ಯುವರ್ ವಾರ್ಡ್ ಆ್ಯಂಡ್ ಡೂ ಇಟ್ ಪ್ರಾಪರ್ಲಿ ನಿಮಗೆ ಕೆಪಾಸಿಟಿ ಇಲ್ಲದೆ ಹೋದರೆ ಆ ಡೊಮೈನಲ್ಲಿ ತಿಳುವಳಿಕೆ ಇರೋ ಸಿಗ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಹಾಗಾಗಿ ಯಾವುದೇ ವಿಷಯವನ್ನು ಅಥವಾ ಸಬ್ಜೆಕ್ಟನ್ನು ಅಥವಾ ಡಿಗ್ರಿಗೆ ನೀವು ಈಗ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ದಯಮಾಡಿ ಬಲವಂತ ಮಾಡಿ ಸೇರಿಸ್ಬೇಡಿ ಅದರ ಎಫೆಕ್ಟು ನಿಮಗೆ ಗೊತ್ತಾಗೋದು ಕೆಲವು ಸಮಯ 4 ವರ್ಷ ಆದಮೇಲೆ ಕುಟುಂಬನೇ ಕೊಲಾಪ್ಸ್ ಆಗುತ್ತೆ ಸಮಾಜಕ್ಕೂ ತೊಂದರೆ ಆಗುತ್ತೆ ಅದಕ್ಕಾಗಿ ನಾವು ಒಂದು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಚಿಕ್ಕದ್ರಿಂದಲೇ ನಮ್ಮ ಮಗುವಿನಲ್ಲಿ ಏನು ಶಕ್ತಿ ಇದೆ ಅನ್ನೋದು ಅಳತೆ ಮಾಡೋಂಥ ಒಂದು ಪೇರೆಂಟಿಂಗ್ ಬೇಕು ಈ ಕಾಲದಲ್ಲಿ ಸೊ ವೆನ್ ಐ ಕೇಮ್ ಇನ್ 2016-17 ಐ ಸಜೆಸ್ಟೆಡ್ ಫ್ಯೂ ಕಂಪನೀಸ್ ಟು ಪ್ರೊಫೈಲ್ ದಿ ಸ್ಟೂಡೆಂಟ್ಸ್ ಫ್ರಮ್ ದೇರ್ ಚೈಲ್ಡ್ ಹುಡ್ ಸಮ್ ಆಫ್ ದೆಮ್ ಆರ್ ಡೂಯಿಂಗ್ ಇಟ್ ಕೆಲವು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಇಲ್ಲ ದೇ ಆರ್ ಸ್ಟಾರ್ಟೆಡ್ ಪ್ರೊಫೈಲಿಂಗ್ ಆ ವಿದ್ಯಾರ್ಥಿ ಇಂಟ್ರೆಸ್ಟ್ ಏನು ಅವರಿಗೆ ಇಂಜಿನಿಯರಿಂಗಲ್ಲಿ ಆಸಕ್ತಿ ಇದೆಯಾ ಮೆಡಿಕಲ್ ಆಸಕ್ತಿ ಇದೆಯಾ ಮ್ಯೂಸಿಕಲ್ ಆಸಕ್ತಿ ಇದೆಯಾ ಪತ್ರಿಕಾ ರಂಗದಲ್ಲಿ ಆಸಕ್ತಿ ಇದೆಯಾ ಲಾ ಮಾಡೋದ್ರಲ್ಲಿ ಆಸಕ್ತಿ ಇದೆಯಾ ಕಾಮರ್ಸ್ ಮಾಡೋದ್ರಲ್ಲಿ ಆಸಕ್ತಿ ಇದೆಯಾ ನರ್ಸಿಂಗ್ ಹೋಗೋದ್ರಲ್ಲಿ ಆಸಕ್ತಿ ಇದೆಯಾ ಈ ಸೇವಾ ಮನೋಭಾವ ಇದೆಯಾ ಅಥವಾ ಕಮರ್ಷಿಯಲ್ ಆಗಿ ವ್ಯಾಪಾರ ಮಾಡೋ ಅದು ಇರುತ್ತೆ ವ್ಯಾಪಾರ ಮಾಡೋಮ ಇದೆಯಾ ಆಂಟ್ರಪ್ರಿನರ್ಶಿಪ್ ಆಗಿ ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಇದೆಯಾ ದುಡಿಬೇಕು ಜಾಸ್ತಿ ಹಣ ಮಾಡಬೇಕು ಅನ್ನೋ ಆಸೆ ಇದೆಯಾ ಈ ಥರದವೆಲ್ಲ ಗೊತ್ತಾಗ್ತದೆ ನಮಗೆ ಅದಕ್ಕೆ ಗೊತ್ತು ಮಾಡ್ಕೊಂಡು ನಾವು ಅವರಿಗೆ ಗೈಡ್ ಮಾಡಬೇಕು ಇಂಜಿನಿಯರಿಂಗಲ್ಲಿ ಅಷ್ಟೇ ಅವ್ರಿಗೆ ಯಾವ ಬ್ರ್ಯಾಂಚಲ್ಲಿ ಪ್ಯಾಷನ್ ಇದೆಯೋ ಅದನ್ನು ಕೊಡಿಸಿ ಈ ಜಾಬ್ ಮಾರ್ಕೆಟಿಂದಲೇ ಡೋಂಟ್ ಡಿಸೈಡ್ ಬೇಸ್ಡ್ ಆನ್ ಓನ್ ಈ ಜಾಬ್ ಮಾರ್ಕೆಟ್ ಎಕ್ಸಲೆಂಟ್ ಇಂಜಿನಿಯರಿಂಗ್ ಎಜುಕೇಷನ್ ಸಿಸ್ಟಮ್ ಇಸ್ ದೇರ್ ಇನ್ ಕರ್ನಾಟಕ ಎನಿ ಇನ್ಸ್ಟಿಟ್ಯೂಷನ್ ಸೇ ಯು ಟೇಕ್ ಇಟ್ ವಿ ಹ್ಯಾವ್ ಎ ವೆರಿ ಗುಡ್ ಎಜುಕೇಷನ್ ಸಿಸ್ಟಮ್ ಯು ನೀಡ್ ನಾಟ್ ವರಿ ಅಬೌಟ್ ಒಂದೇ ನಿಮಗೆ ಏನೋ ದೂರ ಹತ್ತಿರ ಅನ್ನೋದನ್ನ ಲೆಕ್ಕ ಹಾಕ್ಬಿಡಿ ನಾನು ಹೇಳಿದ್ನಲ್ಲ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ ಕಾಲೇಜಲ್ಲಿ ಇರೋದು ಫ್ಯಾಕಲ್ಟಿ ಯಾವ ಥರದಲ್ಲಿದ್ದಾರೆ ಅಲ್ಲಿ ವಾಟ್ ಕೈಂಡ್ ಆಫ್ ಕಂಪ್ಯೂಟಿಂಗ್ ಸಿಸ್ಟಮ್ ದೇ ಹ್ಯಾವ್ ವಾಟ್ ಕೈಂಡ್ ಆಫ್ ಮೆಂಟರಿಂಗ್ ಸಿಸ್ಟಮ್ ದೇ ಹ್ಯಾವ್ ಹೌ ವೆಲ್ ದೇ ಅಕ್ಸೆಪ್ಟ್ ಯುವರ್ ಸ್ಟೂಡೆಂಟ್ ಆಸ್ ದೇರ್ ಓನ್ ಕಿಡ್ ಅನ್ನೋ ಒಂದು ಭಾವನೆಯನ್ನು ನೋಡಿ ಉಳಿದೆಲ್ಲವೂ ಯು ರೆಸ್ಟ್ ರಿಫಾಲ್ ಈಗ ಮೊದಲಿತ್ತು ಕೆಲಸಕ್ಕೆ ಪರ್ಸೆಂಟೇಜ್ ಮೇಲೆ ಕೆಲಸ ಸಿಗುತ್ತೆ 80 ತೆಗೆದವ್ರಿಗೆ 90 ತೆಗೆದವ್ರಿಗೆ ಯು ಯು ನೋ ನೌ ಇಟ್ ಈಸ್ ಆಲ್ ಬೇಸ್ಡ್ ಆನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದಿ ಕಂಪನಿ ಈಸ್ ದೇ ಸೇ ಮಿನಿಮಮ್ ಆಫ್ 55% ಮಿನಿಮಮ್ ಆಫ್ 65% ದೇ ಡೋಂಟ್ ಸೇ ಮಿನಿಮಮ್ ಆಫ್ 95% ನೋ ದೇ ನೆವರ್ ಸೇ ಈಗ ಎಲ್ಲರಿಗೂ ಕಾಮನ್ ಎಕ್ಸಾಮಿನೇಷನ್ ಕ್ವಾಲಿಫಿಕೇಷನ್ ಟೆಸ್ಟ್ ಎಕ್ಸಾಮಿನೇಷನ್ ಆನ್ಲೈನಲ್ಲಿ ಎಲ್ಲ ಕಂಪನಿಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ ಕ್ಯಾಂಪಸ್ ಇಂಟರ್ವ್ಯೂಸ್ ಆರ್ ದೇರ್ ಓನ್ಲಿ ವಿತ್ ಫ್ಯೂ ಕಂಪನೀಸ್ ದೇ ಕಂಡಕ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ನೀವು ನಿಪ್ಪಾಣಿಯಿಂದ ತಗೊಂಡ್ರು ಒಂದೇ ಬೆಂಗಳೂರಿಂದ ತಗೊಂಡ್ರು ಒಂದೇ ಇಫ್ ಯು ಆರ್ ಕೇಪಬಲ್ ಈವನ್ ಯು ಕ್ಯಾನ್ ಕ್ರ್ಯಾಕ್ ದಿ ಟೆಸ್ಟ್ ಫ್ರಮ್ ನಿಪ್ಪಾಣಿ ಇಟ್ ಈಸ್ ಓಪನ್ ದೇ ಕಂಡಕ್ಟ್ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಈವನ್ ಇನ್ ಹೈಯರ್ ಇಫ್ ಯು ಅಸ್ಪೈರ್ ಟು ಬಿಕಮ್ ಎ ಕೆ ಎಸ್ ಆಫೀಸರ್ ಆರ್ ಐ ಎ ಎಸ್ ಆಫೀಸರ್ ಆರ್ ಐ ಪಿ ಎಸ್ ಆಫೀಸರ್ ದಿ ಎಂಟ್ರೆನ್ಸ್ ಎಕ್ಸಾಮ್ ಈಸ್ ಕಾಮನ್ ವಾಟ್ ದೇ ಡಿಸೈರ್ ಟು ಹ್ಯಾವ್ ಇಸ್ ದಿ ಮಿನಿಮಮ್ ಕ್ವಾಲಿಫಿಕೇಷನ್ ಯು ಮಸ್ಟ್ ಬಿ ಎ ಗ್ರಾಜ್ಯುಯೇಟ್ ವಿತ್ ಸೆಕೆಂಡ್ ಕ್ಲಾಸ್ ಯು ಮಸ್ಟ್ ಬಿ ಎ ಗ್ರಾಜ್ಯುಯೇಟ್ ವಿತ್ ಫಸ್ಟ್ ಕ್ಲಾಸ್ ದೋಸ್ ಆರ್ ದಿ ಕ್ರೈಟೀರಿಯ ದೇ ಡೋಂಟ್ ಸೇ ಗ್ರಾಜ್ಯುಯೇಟ್ ವಿತ್ 90% ಸೊ ಇಂಥ ಒಂದು ಸಿಸ್ಟಮ್ ಇರುವಾಗ ಬರೀ ಮಾರ್ಕ್ಸನ್ನು ತೆಗೆಯೋ ದೃಷ್ಟಿಯಲ್ಲಿ ಹೋಗೋದಕ್ಕಿಂತ ಕಲಿಕೆಯ ದೃಷ್ಟಿಯಿಂದ ಹೋಗೋದು ಭಾಳ ಒಳ್ಳೆಯದು ದಟ್ಸ್ ವಾಟ್ ಐ ಸೆಡ್ ಆಸ್ ದಿ ನಾಲೆಡ್ಜ್ ಗೈನಿಂಗ್ ಮೆಕ್ಯಾನಿಸಮ್ ಯಾರಿಗೆ ನಾಲೆಡ್ಜ್ ಇದೆ ಅವ್ರಿಗೆ ಕೆಲಸ ಇದೆ ಯಾರಿಗೆ ಸ್ಕಿಲ್ ಸೆಟ್ ಇದೆ ಅವ್ರಿಗೆ ಕೆಲಸ ಇದೆ ಯಾರಿಗೆ ಕಾಂಪಿಟೆನ್ಸಿ ಲೆವೆಲ್ ತುಂಬ ಇದೆ ಕಾನ್ಫಿಡೆನ್ಸ್ ಇದೆ ಜೀವನದಲ್ಲಿ ಅವ್ರಿಗೆ ಕೆಲಸ ಇದೆ ಈ ಕೆಲಸ ಅನ್ನೋದಕ್ಕೆ ದೊಡ್ಡ ವಿಸ್ತಾರವಾದ ಡೆಫಿನಿಷನ್ ಇದೆ ಹಾಗಾಗಿ ಆ ಥರದ ಒಂದು ಮನಸ್ಥಿತಿಯಲ್ಲಿ ನಾವು ಸೆಲೆಕ್ಷನ್ನನ್ನು ಮಾಡಬೇಕು ಪ್ರೋಗ್ರಾಮನ್ನು ಮಾಡಬೇಕು ಹೇಳಿದ್ನಲ್ಲ ಅವಕಾಶಗಳಿದೆ ಕೆಲವು ಸಮಯ ವಿ ಎರ್ ವಿ ಮಿಸ್ಗೈಡ್ ಅಥವಾ ವಿ ಜಡ್ಜ್ ಮಿಸ್ಜಡ್ಜ್ ಅವರ್ ಓನ್ ಸ್ಟೂಡೆಂಟ್ ಅವರ್ ಓನ್ ಡಾಟರ್ ಆರ್ ಸನ್ ಯಾವುದೋ ಒಂದು ಇಂಜಿನಿಯರಿಂಗ್ ಬ್ರಾಂಚ್ಗೆ ಆಗ್ತೀವಿ ಅಂತ ಇಟ್ಕೊಳ್ಳೋಣ ದಿ ಪರ್ಫಾರ್ಮೆನ್ಸ್ ಮೇ ನಾಟ್ ಬಿ ಗುಡ್ ಅದಕ್ಕೆ ಈಗಿನ ಇದರಲ್ಲಿ ಎಕ್ಸಿಟ್ ಪಾಲಿಸಿನ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ತರ್ತಾ ಇದ್ದೀವಿ ಇನ್ನೂ ಇಂಜಿನಿಯರಿಂಗ್ ತಂದಿಲ್ಲ ಬರುತ್ತೆ ಮುಂದಿನ ರಿವಿಷನ್ನಲ್ಲಿ ಬರುತ್ತೆ ಎಕ್ಸಿಟ್ ಪಾಲಿಸಿ ಈ ಗೋವಿತೆ ಸರ್ಟಿಫಿಕೇಟ್ ಈ ಗೋವಿತೆ ಡಿಪ್ಲೊಮಾ ಈ ಗೋವಿತೆ ಡಿಗ್ರಿ ಆ ಸಂಬಂಧ ಇನ್ನೊಂದು ಆಯ್ತಪ್ಪ ನನಗೆ ಯಾವುದೋ ಒಂದು ಬ್ರ್ಯಾಂಚ್ ಇತ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ
ನನಗೆ ಇನ್ನೊಂದು ಬ್ರಾಂಚ್ ಸಿಕ್ಕಿದ್ರೆ ಈ ಥರದ ಬ್ರಾಂಚ್ ಸಿಕ್ಕಿದ್ರೆ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಅದಕ್ಕೆ ಸೊಲ್ಯೂಷನ್ನು ಮೈನರ್ ಡಿಗ್ರಿ ನೀವು 18 ಎಕ್ಸ್ಟ್ರಾ ಕ್ರೆಡಿಟ್ ಮಿನಿಮಮ್ 18 ಕ್ರೆಡಿಟ್ಸನ್ನು ಅರ್ನ್ ಮಾಡಿದರೆ ನಿಮಗೆ ಒಂದು ಮೈನರ್ ಡಿಗ್ರಿ ಇರುತ್ತೆ ನಿಮ್ಮ ಪ್ಯಾಷನ್ ಈಸ್ ಯುನೋ ಸ್ಯಾಟಿಸ್ಫೈಡ್ ಯು ಕ್ಯಾನ್ ರಿಯಲೈಸ್ ಆ ಥರದ್ದು ಅದ್ರ ಜೊತೆಗೆ ಈ ಯಾವುದೇ ಬ್ರಾಂಚನ್ನು ತಗೊಂಡು ಕೆಲವು ಸಣ್ಣ ಪುಟ್ಟ ವಿಷಯಗಳಿದ್ದಾವೆ ಅವು ಏನಂದರೆ ಈ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ ರುಚಿಯನ್ನು ಸ್ವಾದವನ್ನು ಜಾಸ್ತಿ ಮಾಡೋಕ್ಕೆ ಲೈಫಲ್ಲಿ ಕಲಿಯುವಾಗ ಸ್ವಾದವನ್ನು ಜಾಸ್ತಿ ಮಾಡೋಕ್ಕೆ ಕೆಲವು ಬೇಕು ಅದಕ್ಕೋಸ್ಕರನೇ ವಿ ಆರ್ ಇಂಟಗ್ರೇಟಿಂಗ್ ಮ್ಯೂಸಿಕ್ ಫೈನ್ ಆರ್ಟ್ಸ್ ಸೋಷಿಯಲ್ ಸ್ಟಡೀಸ್ ಸೊಸೈಟಲ್ ಪ್ರಾಬ್ಲಮ್ಸ್ ಯುನೋ ಎ ಐ ಸಿ ಟಿ ಆಕ್ಟಿವಿಟಿ ಪಾಯಿಂಟ್ಸ್ ಈ ಥರದ್ದನ್ನೆಲ್ಲವನ್ನು ನಾವು ಎಜುಕೇಷನ್ ಜೊತೆಯಲ್ಲೇ ಇಂಟಗ್ರೇಟ್ ಮಾಡಿ ಅದಕ್ಕಾಗಿ ಹಲವಾರು ರಿಫಾರ್ಮ್ಸ್ ಮಾಡಿ ಈ ಮೈನರ್ ಡಿಗ್ರಿನಲ್ಲಿ ಒನ್ ಕ್ಯಾನ್ ಸ್ಟಡಿ ಫಿನ್ ಟೆಕ್ನಾಲಜಿ ಅಕೌಂಟೆನ್ಸಿ ಫಿಲಾಸಫಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಬ್ಲಾಕ್ಚೈನ್ ಟೆಕ್ನಾಲಜಿ ಇವೆಲ್ಲ ಟೂಲ್ಸ್ ನಾಟ್ ಡೀಪರ್ ನಾಲೆಜ್ ಇದನ್ನು ಹೇಗೆ ಉಪಯೋಗಿಸ್ಬೇಕು ಲೆಟ್ ಸೇ ಐ ಹ್ಯಾವ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ವಿತ್ ಮೀ ಐ ವಾಂಟ್ ಟು ಯೂಸ್ ಎ ಐ ಎಸ್ ಟೂಲ್ ಸೊ ಡೂ ದಟ್ ಮೈನರ್ ಡಿಗ್ರಿ ಇನ್ ಎ ಐ ಆ್ಯಂಡ್ ಕಮ್ ಟು ಮೈನ್ ಸ್ಟ್ರೀಮ್ ಅಪ್ಲಿಕೇಶನ್ ಓರಿಯೆಂಟೆಡ್ ಅದಕ್ಕೋಸ್ಕರನೇ ಈ ಸಲ ವಿ ಟಿ ಯು ಸಿಲೆಬಸ್ಸನ್ನು ರಿವಿಷನ್ ಮಾಡಿದಾಗ ಎನ್ ಇ ಪಿ ಇಂಪ್ಲಿಮೆಂಟ್ ಮಾಡಿದಾಗ ವಿ ಟುಕ್ ಎ ಡಿಸಿಷನ್ ಇನ್ ಅವರ್ ಬೋರ್ಡ್ ಆಫ್ ಸ್ಟಡೀಸ್ ವಿತ್ ದಿ ಅಸಿಸ್ಟೆನ್ಸ್ ಆಫ್ ಎಕ್ಸ್ಪರ್ಟ್ಸ್ ಫ್ರಮ್ ಬೋತ್ ಅಕಾಡೆಮಿಕ್ಸ್ ಆ್ಯಂಡ್ ಇಂಡಸ್ಟ್ರಿ ದ್ಯಾಟ್ ಯು ನೋ ಆಲ್ ಅವರ್ ಪ್ರೋಗ್ರಾಮ್ಸ್ ಬಿಕಮ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಇಟ್ ಇಸ್ ನಾಟ್ ಕಂಪ್ಯೂಟರ್ ಏಡೆಡ್ ವಿ ಕ್ಯಾನ್ ವರ್ಕ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಅಂದರೆ ಯೂಸ್ ಆಫ್ ಕಂಪ್ಯೂಟರ್ಸ್ ಇನ್ ಆಲ್ ದಿ ಬ್ರಾಂಚಸ್ ಸಿ ದಿ ಸಾಫ್ಟ್ವೇರ್ಸ್ ದಿ ಟೂಲ್ಸ್ ವಿಚ್ ಆರ್ ಅವೈಲಬಲ್ ಯು ನೋ ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಬೈ ದಿ ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್ ದಿ ಕೋಡಿಂಗ್ ದಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ವಿಲ್ ಬಿ ಡನ್ ಬೈ ದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಚಾಲೆಂಜ್ ದಿ ಮೆಮೊರಿ ಆಫ್ ಎ ಕಂಪ್ಯೂಟರ್ ವಿಚ್ ಕ್ಯಾನ್ ಚಾಲೆಂಜ್ ದಿ ರ್ಯಾಮ್ ಆಫ್ ಎ ಕಂಪ್ಯೂಟರ್ ದೇ ಆರ್ ಆಲ್ ಫ್ರಮ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ದಟ್ ಈಸ್ ದಿ ಕೈಂಡ್ ಆಫ್ ಅಪ್ಲಿಕೇಶನ್ ಯು ಹ್ಯಾವ್ ಅಂಡ್ ದಟ್ ಈಸ್ ದ ರೀಸನ್ ವೈ ಐ ಸೆಡ್ ಯು ಮಸ್ಟ್ ಬಿ ವೆರಿ ಹೈಲಿ ಡಿಜಿಟಲಿ ಲಿಟ್ರೇಟ್ ಈಚ್ ಅಂಡ್ ಎವ್ರಿ ಬ್ರಾಂಚ್ ಶಲ್ ಯೂಸ್ ಕಂಪ್ಯೂಟರ್ ಸೈನ್ಸ್ ಆಸ್ ಎ ಟೂಲ್ ಇಟ್ ಇಸ್ ಪಾರ್ಟ್ ಕಂಪ್ಯೂಟರ್ ಸೈನ್ಸ್ ಈಸ್ ನೋ ಮೋರ್ ಎ ಸ್ಪೆಷಲೈಸ್ಡ್ ಬ್ರಾಂಚ್ ಇಟ್ಸ್ ಎ ಬೇಸಿಕ್ ಬ್ರಾಂಚ್ ನಾವು ಇದರ ಪರಿಣಾಮ ಬೇರೆಯಲ್ಲೂ ಇದೆ ನೀವು ಬಿ ಎನಲ್ಲಿ ಕಂಪ್ಯೂಟರ್ ಲಿಟ್ರೇಟ್ ಆಗಿರಬೇಕು ನೀವು ಕಾಮರ್ಸ್ ಓದಿ ಕಂಪ್ಯೂಟರ್ ಲಿಟ್ರೇಟ್ ಆಗಿರಬೇಕು ನಾವು ಯು ಟಾಕ್ ಅಬೌಟ್ ಡೇಟಾ ಸೈನ್ಸ್ ಯಾರಿಗೆ ಬೇಡ ಅದು ಮೊದಲು ಈ ಸ್ಟ್ಯಾಟಿಸ್ಟಿಕಲ್ ಡೇಟಾ 100-200 ನಡೀತಾ ಇತ್ತು ಈಗ ವಿ ಹ್ಯಾವ್ ಬಿಕಮ್ ಎ ಗ್ಲೋಬಲ್ ವಿಲೇಜ್ ಈ ಎಷ್ಟು ಡೇಟಾ ಸಿಗುತ್ತೆ ಅಂದರೆ ಅನ್ಇಮ್ಯಾಜಿನಬಲ್ ದಟ್ ಯು ಕ್ಯಾನಾಟ್ ಹ್ಯಾಂಡಲ್ ಇನ್ ಟರ್ಮ್ಸ್ ಆಫ್ ಸ್ಮಾಲ್ ಟೂಲ್ಸ್ ಆರ್ ಸ್ಮಾಲ್ ಅಪ್ಲಿಕೇಶನ್ಸ್ ಅದಕ್ಕೆ ದೊಡ್ಡ ದೊಡ್ಡ ಕಂಪ್ಯೂಟರ್ ಪ್ಯಾಕೇಜಸ್ ಬೇಕು ಮಾನಿಟ್ರಿಂಗ್ ಬೇಕು ಡೇಟಾ ಅನಾಲಿಟಿಕ್ಸ್ ಬೇಕು ಸ್ಟ್ಯಾಟಿಸ್ಟಿಕಲ್ ನಾಲೆಡ್ಜ್ ಇರಬೇಕು ಯು ನೋ ಹೌ ಟು ಹ್ಯಾಂಡಲ್ ದಿ ಸಾಫ್ಟ್ವೇರ್ ಹೌ ಟು ಇನ್ಪುಟ್ ದಿ ಡೇಟಾ ಆ್ಯಂಡ್ ಯು ಆಲ್ಸೋ ನೋ ಹೌ ಟು ಇಂಟರ್ಪ್ರಿಟ್ ದಿ ಡೇಟಾ ಯು ಗೆಟ್ ಅನಾಲಿಸಿಸ್ ಯು ಗೆಟ್ ಈ ಇಂಟರ್ಪ್ರಿಟೇಷನ್ ಯಾವುದೋ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾನು ಡೇಟಾ ಅನಾಲೈಸ್ ಮಾಡಿಕೊಟ್ಬಿಡ್ತೀನಿ ಅದು ಇಂಟರ್ಪ್ರಿಟ್ ಮಾಡಿ ಅದರಿಂದ ಬರೋ ಅಂಥ ಇನ್ಫರೆನ್ಸಸ್ಸನ್ನು ಸಮಾಜಕ್ಕೆ ತಿಳಿಸೋ ಅಂಥ ಕೆಲಸ ಈ ಡೇಟಾ ಸೈಂಟಿಸ್ಟಿಂದ ಆಗಬೇಕು ಮ್ಯಾಥಮೆಟಿಕ್ಸಿಂದ ಆಗಬೇಕು ಇಂಜಿನಿಯರ್ಸಿಂದ ಆಗಬೇಕು ಆ ಒಂದು ಕಾರಣಕ್ಕೆ ನಮಗೆ ವ್ಯಾಕ್ಸಿನೇಷನ್ ಅಷ್ಟು ಸುಲಭವಾಗಿ ಬೇಗ ಸಿಕ್ಕಿತ್ತು 1-1.5 ವರ್ಷದಲ್ಲಿ ವ್ಯಾಕ್ಸಿನ್ ಸಿಕ್ತು ಮೊದಲ ವ್ಯಾಕ್ಸಿನ್ನು ಪ್ರಪಂಚ ಪಡೆಯಲಿಕ್ಕೆ 14 ವರ್ಷ ಬೇಕಾಯಿತು ಎರಡನೇದು 7 ವರ್ಷ ತಗತ್ತು ಈ ವರ್ಷ ಯಾಕೆ ಅವರ್ ಮಾಡಲಿಂಗ್ ವಾಸ್ ಸೋ ಗುಡ್ ಅವರ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ವರ್ ಸೋ ಗುಡ್ ವಿ ಆರ್ ಸಚ್ ಎ ವಂಡರ್ಫುಲ್ ಕಂಪ್ಯೂಟಿಂಗ್ ಫೆಸಿಲಿಟಿ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಡೇಟಾ ಹ್ಯಾಂಡ್ಲಿಂಗ್ ಕಂಪ್ಯೂಟಿಂಗ್ ಫೆಸಿಲಿಟೀಸ್ ವಿ ಹ್ಯಾವ್ ಯುವರ್ ಲ್ಯಾಪ್ಟಾಪ್ ಈಸ್ ಗುಡ್ ಇನಫ್ ಯುವರ್ ಸ್ಮಾರ್ಟ್ ಫೋನ್ ಈಸ್ ಗುಡ್ ಇನಫ್ ಟು ಡೂ ರಿಸರ್ಚ್ ಈ ಥರದ ಪೂರಕವಾದ ವಾತಾವರಣ ಟೆಕ್ನಾಲಜೀಸ್ ಆರ್ ಅವೈಲಬಲ್ ವಿತ್ ಯು ಅದನ್ನು ಉಪಯೋಗಿಸೋ ರೀತಿಯಲ್ಲಿ ನೀವು ತಪ್ಪಬಾರ್ದು ಎಡವಬಾರ್ದು ಅದಕ್ಕೆ ಹೇಳಿದ್ದು ಈ ಥರದ್ದು ಊಟದಲ್ಲಿ ಉಪ್ಪಿನಕಾಯಿ ಇರಬೇಕು ಅಂತಂದರೆ ಈ ಡಿಜಿಟಲ್ ಲಿಟ್ರಸಿ ನೆಟ್ವರ್ಕಿಂಗ್ ವಿತ್ ಗುಡ್ ಪೀಪಲ್ ಆಮೇಲೆ ಫ್ಯಾಷನಿಗೆ ಬೇಕಾದಂಥದ್ದು ಒಂದು ಸಂಗೀತ ಕಲಿಯೋದು ಒಂದು ಭರತನಾಟ್ಯ ಕಲಿಯೋದು ಒಂದು ಯಾವುದೋ ಒಂದು ಸ್ಪೋರ್ಟ್ಸ್ ಯಾವುದು ಇಷ್ಟ ಆಗ್ತದೆ ಖೋಖೋನು ಆಗ್ಬೋದು ವಾಲಿಬಾಲ್ ಆಗಿರ್ಬೋದು ಫುಟ್ಬಾಲ್ ಆಗ್ಬೋದು ಸಿಂಪಲ್ ಈವನ್ ಬಾಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಇರಬೇಕು ನಿಮ್ಮ ಹತ್ರ 24 ಗಂಟೆಯಲ್ಲಿ ನೀವು ಮ್ಯಾನೇಜ್ಮೆಂಟ್ ಮಾಡಬೇಕು ಕೆಲವರಿಗೆ ಯಾವಾಗಲೂ ಶಾರ್ಟೇಜ್ ಆಫ್ ಟೈಮ್ ಅದು ಮೆಂಟಲ್ ಕನ್ಸ್ಟ್ರೈಂಟ್ ಯಾರಿಗೂ ಶಾರ್ಟೇಜ್ ಆಫ್ ಟೈಮ್ ಅನ್ನೋದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ನೀವು ಮನಸ್ಸು ಮಾಡಿದರೆ ಯು ಕ್ಯಾನ್ ಕ್ರಿಯೇಟ್ ಎ ವಂಡರ್ಫುಲ್ ಆಂಬಿಯನ್ಸ್ ಆಫ್ ಲರ್ನಿಂಗ್ ಎವ್ರಿ ಮಿನಿಟ್ ಆ್ಯಂಡ್ ಎವ್ರಿ ಸೆಕೆಂಡ್ ನೀವು ಇಲ್ಲಿ ಕೂತಿದ್ದೀರಲ್ಲ ಯು ಕ್ಯಾನ್ ಗೂಗಲ್ ಆ್ಯಂಡ್ ಲರ್ನ್ ಸಮಥಿಂಗ್
ಯು ಆರ್ ಹಿಯರಿಂಗ್ ಟು ಮೀ ಇಟ್ ಇಸ್ ಎ ಲರ್ನಿಂಗ್ ಪ್ರಾಸೆಸ್ ಆಮೇಲೆ ನಿಮ್ಮ ಕ್ವಶನ್ ಆನ್ಸರ್ ಸೆಷನ್ನಲ್ಲಿ ನಾನು ಭಾಗವಹಿಸ್ತೀನಿ ನೀವು ಒಳ್ಳೆ ದಟ್ ಈಸ್ ಆಲ್ಸೋ ಎ ಲರ್ನಿಂಗ್ ಸೆಷನ್ ಫಾರ್ ಮೀ ಐ ಮೇ ಬಿ ರಾಂಗ್ ಇನ್ ಸಮ್ ಆಸ್ಪೆಕ್ಟ್ಸ್ ಯು ಯಂಗ್ಸ್ಟರ್ಸ್ ಆರ್ ಬಬ್ಲಿಂಗ್ ಯು ಹ್ಯಾವ್ ಎ ವಂಡರ್ಫುಲ್ ನಾಲೆಡ್ಜ್ ಸೊ ಅದಕ್ಕೋಸ್ಕರನೇ ಹೇಳಿದ್ದು ಈ ಥರದ ಒಂದು ಲರ್ನಿಂಗ್ ಎನ್ವೈರನ್ಮೆಂಟು ಮನೆಯಿಂದ ಕಾಲೇಜಿನಿಂದ ಯೂನಿವರ್ಸಿಟಿಗಳಿಂದ ಸಮಾಜದಿಂದ ಕ್ರಿಯೇಟ್ ಆಗಬೇಕು ಈ ಸಪೋರ್ಟ್ ಸಿಸ್ಟಮ್ ಹೇಳ್ತೀನಲ್ಲ ನಮ್ಮ ಕಾಲೇಜ್ಗಳಿಗೆ ನಾವು ಸರ್ಕ್ಯುಲರ್ ಕಳ್ಸಿದ್ವಿ ಯು ಕ್ಯಾನ್ ರೀಡ್ ಇನ್ ಅವರ್ ವೆಬ್ಸೈಟ್ ನಿಮ್ಮ ಕಾರಿಡಾರ್ಸ್ ಲರ್ನಿಂಗ್ ಸ್ಪೇಸ್ ಆಗಬೇಕು ನಿಮ್ಮ ಹಾಸ್ಟೆಲ್ಸ್ ಲರ್ನಿಂಗ್ ಸ್ಪೇಸ್ ಆಗಬೇಕು ನಿಮ್ಮ ಕ್ಯಾಂಟೀನ್ ಲರ್ನಿಂಗ್ ಸ್ಪೇಸ್ ಆಗಬೇಕು ನಿಮ್ಮ ಕಾಲೇಜಿನ ಗಾರ್ಡನ್ ಲರ್ನಿಂಗ್ ಸ್ಪೇಸ್ ಆಗಬೇಕು ನಿಮ್ಮ ಸ್ಪೋರ್ಟ್ಸ್ ಗ್ರೌಂಡ್ಸ್ ಲರ್ನಿಂಗ್ ಸ್ಪೇಸ್ ಆಗಬೇಕು ಹಿಂದೆ ಒಂದು ಕಾಲದಲ್ಲಿ ನಾವು ಮಾತಾಡ್ತಿದ್ವಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ದೇ ಆರ್ ನಾಟ್ ದೇರ್ ನಾವು ದೇ ಆರ್ ಆಲ್ ಕರಿಕ್ಯುಲರ್ ನಾವು ಅದಕ್ಕೋಸ್ಕರನೇ ಈ ಥರದ ಒಂದು ಒಳ್ಳೆಯ ಗುಣವನ್ನು ನೀವು ರೂಢಿಸ್ಕೋಬೇಕು ಯೋಗ ದಿ ಟೂ ಬೆಸ್ಟ್ ಥಿಂಗ್ ಇಂಡಿಯಾ ಹ್ಯಾಸ್ ಗಿವನ್ ಟು ದಿ ವರ್ಲ್ಡ್ ಆರ್ ಯೋಗ ಆ್ಯಂಡ್ ಆಯುರ್ವೇದ ಅದರ ಬಗ್ಗೆ ಒಲವನ್ನು ಆರೋಗ್ಯದ ಬಗ್ಗೆ ಅದಕ್ಕೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಒಂದು ಕಂಪಲ್ಸರಿ ಕ್ರೆಡಿಟ್ ಕೋರ್ಸನ್ನು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ಆಫ್ಟರ್ ದಿ ಪ್ಯಾಂಡಮಿಕ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಎ ಕ್ರೆಡಿಟ್ ಕೋರ್ಸ್ ಇನ್ ವಿಟ್ ಯು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇನ್ನೊಂದು ಬಯಾಲಜಿ ಫಾರ್ ಇಂಜಿನಿಯರ್ಸ್ ನಮ್ಮಲ್ಲೂ 4 ಇಯರ್ಸ್ ಬಿ ಎಸ್ ಸಿ ಆನರ್ಸ್ ಡಿಗ್ರಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸಲ್ಲಿ ಆನರ್ಸ್ ಡಿಗ್ರಿನ ಶುರು ಮಾಡಿದ್ದೀವಿ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಬಿಕಾಸ್ ವಿ ವಾಂಟ್ ಟು ಯೂಸ್ ದಿ ನಾಲೆಡ್ಜ್ ಆಫ್ ಎಕ್ಸಲೆಂಟ್ ಫ್ಯಾಕಲ್ಟಿ ಅವೈಲಬಲ್ ಅದರ್ ಲ್ಯಾಬೊರೇಟ್ರಿ ಫೆಸಿಲಿಟೀಸ್ ಆ್ಯಂಡ್ ದಿ ಲೈಬ್ರರೀಸ್ ಅವೈಲಬಲ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಅವರಿಗೂ ಇಂಟರ್ನ್ಶಿಪ್ಪು ಅವರಿಗೂ ಸೆಮಿನಾರ್ಸ್ ಅವರಿಗೂ ಪ್ರಾಜೆಕ್ಟ್ ವರ್ಕ್ ಇದನ್ನು ತಂದಿದ್ದೀವಿ ಅದು ಪ್ರಾಜೆಕ್ಟ್ ವರ್ಕ್ ಹೇಳಿದ್ದೆ ಮಲ್ಟಿ ಡಿಸಿಪ್ಲಿನರಿ ಎನಿ ಬಡಿ ಕ್ಯಾನ್ ಡೂ ಎನಿ ಕೈಂಡ್ ಆಫ್ ಪ್ರಾಜೆಕ್ಟ್ ವರ್ಕ್ ಆಮೇಲೆ 2 ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ 2 ಎಥಿಕ್ಸ್ ಬಗ್ಗೆ 2 ಕ್ರೆಡಿಟ್ ಕೋರ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇನ್ ಅಡಿಷನ್ ಟು ಬಯಾಲಜಿ ಫಾರ್ ಇನ್ನೊಂದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ನಾನು ಹೇಳಿದ್ನಲ್ಲ ಕೆಲವು ಕೋರ್ ಬೇಸಿಕ್ ಕೋರ್ಸಸ್ ದೇ ಟೀಚ್ ಯು ಫಂಡಮೆಂಟಲ್ಸ್ ಈ ಫಂಡಮೆಂಟಲ್ಸಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ವಿದ್ಯಾರ್ಥಿಗಳು ದೇ ಕೆನ್ ಡೂ ಎನಿಥಿಂಗ್ ಐ ಟೆಲ್ ಯು ಮೆನಿ ಇಂಜಿನಿಯರ್ಸ್ ಹ್ಯಾವ್ ಬಿಕಮ್ ಡಾಕ್ಟರ್ಸ್ ಆ್ಯಂಡ್ ಮೆನಿ ಡಾಕ್ಟರ್ಸ್ ಹ್ಯಾವ್ ಬಿಕಮ್ ಇಂಜಿನಿಯರ್ಸ್ ಮೆನಿ ನಾರ್ಮಲ್ ಪೀಪಲ್ ಹ್ಯಾವ್ ಬಿಕಮ್ ಇಂಜಿನಿಯರ್ಸ್ ನಮ್ಮ ಪ್ರತಿಯೊಬ್ಬ ತಂದೆ ತಾಯಿಗಳು ಇಂಜಿನಿಯರ್ಸ್ ಈ ಇಂಜಿನಿಯರಿಂಗ್ ಅನ್ನೋದು ಎಲ್ಲರ ಹೃದಯದಲ್ಲಿ ಆತ್ಮದಲ್ಲಿ ಬಾಡಿನಲ್ಲಿದೆ ವಿ ಆಲ್ ಓನ್ ಆನ್ ಇಂಜಿನಿಯರ್ ಮೊದಲ ದೊಡ್ಡ ಇಂಜಿನಿಯರೇ ನಮ್ಮ ತಾಯಿ ಎಲ್ಲರಲ್ಲೂ ದೇರ್ ಈಸ್ ಆಲ್ವೇಸ್ ಆನ್ ಇಂಜಿನಿಯರ್ ಇನ್ ಸೈಡ್ ಇಂಜಿನಿಯರಿಂಗ್ ಅಂದರೆ ಬಹಳ ದೊಡ್ಡದೇನಲ್ಲ ಯಾರಿಗೆ ಕಾಮನ್ ಸೆನ್ಸ್ ಕರೆಕ್ಟ್ ಇದೆ ಸರಿ ಇದೆ ದೋಸ್ ಹ್ಯಾವ್ ಮೋರ್ ಕಾಮನ್ ಸೆನ್ಸ್ ವಿಲ್ ಬಿ ಎ ವೆರಿ ವಂಡರ್ಫುಲ್ ಇಂಜಿನಿಯರ್ ಇಟ್ಸ್ ಮೋರ್ ಆಫ್ ಕಾಮನ್ ಸೆನ್ಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಬ್ಸ್ಟ್ರಾಕ್ಟ್ ಅನ್ನೋದಿಲ್ಲ ಎಲ್ಲವನ್ನು ಕೈಲಿ ಕಣ್ಣಿಂದ ನೋಡೋ ಅಂಥದ್ದು ಯು ಮೇಕ್ ಎ ಸರ್ಜರಿ ಆಫ್ ಎನ್ ಎಕ್ವಿಪ್ಮೆಂಟ್ ಆ್ಯಂಡ್ ಸಿ ಯು ಮೇಕ್ ಎ ಸರ್ಜರಿ ಆಫ್ ಲ್ಯಾಂಡ್ ಆ್ಯಂಡ್ ಸಿ ಅದಕ್ಕೋಸ್ಕರನೇ ಆ ಥರದ ಒಂದು ವಾತಾವರಣ ಇದರಲ್ಲಿದೆ ಸೊ ಸೂಪರ್ ಸ್ಪೆಷಲೈಸೇಷನ್ ಅಂತ ಬಂದಾಗ ನಾವು ವಿ ಆಲ್ ಬಿಕಮ್ ಸೇಮ್ ಯಾವ ಎಲ್ಲಿ ನಾವು 1ನೇ ಕ್ಲಾಸಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಥರ ಸಿಲೆಬಸ್ಸು ಒಂದೇ ಕ್ಲಾಸಲ್ಲೂ ಓದಿದ್ವೋ ವಿ ಬಿಕಮ್ ಸೇಮ್ ವೆನ್ ಯು ರೀಚ್ ಸೂಪರ್ ಸ್ಪೆಷಲೈಸೇಷನ್ ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರ್ಬೋದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಏರೋನಾಟಿಕಲ್ ಇಂಜಿನಿಯರ್ ಆಗಿರ್ಬೋದು ವೆನ್ ಯು ಸೂಪರ್ ಸ್ಪೆಷಲೈಸ್ ಯು ಆಲ್ ಬಿಕಮ್ ಒನ್ ಸುಮ್ಮನೆ ಯೋಚನೆ ಮಾಡಿ ಒಂದು ಏರೋಪ್ಲೇನ್ ಕಟ್ಟಬೇಕು ಅಂದರೆ ಯಾವ್ಯಾವ ಇಂಜಿನಿಯರ್ಸ್ ಬೇಕು ಸಿವಿಲ್ ಇಂಜಿನಿಯರ್ಸ್ ಬೇಕಾ ಸ್ಟ್ರಕ್ಚರಲ್ ಅನಾಲಿಸಿಸ್ಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕಾ ಲಾಟ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ ಸೈಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಬೇಕಾ ಲಾಟ್ ಆಫ್ ಕಂಪ್ಯೂಟರ್ ಸಾಫ್ಟ್ವೇರ್ ಆರ್ ಯೂಸ್ಡ್ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾ ಯಾವ ಬ್ರ್ಯಾಂಚ್ ಬಿಟ್ಟೋಯ್ತು ಎಲ್ಲೋ ಬಂದಾಯ್ತಾ ಏರೋಸ್ಪೇಸ್ ಏರೋನಾಟಿಕಲ್ ಎಲ್ಲ ಇದ್ದೇ ಇದ್ದಿದ್ದ ಸೊ ಒಂದು ಟೀಮ್ ವರ್ಕ್ ಎಲ್ಲ ಇಂಜಿನಿಯರ್ಸು ಬೇಕಾದ ಈ ಪ್ಯಾಂಡಮಿಕ್ ಆದಮೇಲೆ ನಮಗೆಲ್ಲ ಬಂತಲ್ಲ ಸ್ಯಾನಿಟೈಸೇಷನ್ ಎಲ್ಲ ಬಂದಮೇಲೆ ಅಲ್ಲಿ ಮೊದಲು ಹೇಳ್ತಾ ಇದ್ದೀವಿ ಈ ಬಯಾಲಜಿ ಕೆಮಿಸ್ಟ್ರಿ ಗೊತ್ತಿರೋರು ಬೇಡ ರೀ ಇಂಜಿನಿಯರ್ ಏರೋಸ್ಪೇಸ್ ಇಂಡಸ್ಟ್ರಿನಲ್ಲಿ ಅಂತ ನಾವು ವಿ ನೀಡ್ ಬಯೋಟೆಕ್ ಇಂಜಿನಿಯರ್ ಆಫ್ಟರ್ ದಿಸ್ ಪ್ಯಾಂಡಮಿಕ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಬೇಕು ಸ್ಯಾನಿಟೈಸೇಷನ್ ಆಗಬೇಕು ಯಾವ ಸ್ಯಾನಿಟೈಸೇಷನ್ ರಿಯಾಕ್ಷನ್ ಆಗಲ್ಲ ಅಥವಾ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದು ಟೆಸ್ಟ್ ಆಗಬೇಕು ಏರೋಪ್ಲೇನಿಗೆ ಅನ್ನೆಸೆಸರಿ ನಿಮ್ಮದೇ ಸ್ಯಾನಿಟೈಸರ್ ನೀವು ಉಪಯೋಗಿಸಂಗಿಲ್ಲ ಇದನ್ನೆಲ್ಲ ಗೈಡ್ ಮಾಡೋದು ಯಾರು ಅಂದರೆ ಎನಿ ಕೈಂಡ್ ಆಫ್ ಇಂಜಿನಿಯರಿಂಗ್ ವಿಚ್ ಈಸ್ ಅವೈಲಬಲ್ ಅಲಾಂಗ್ ವಿತ್ ಡಾಕ್ಟರ್ಸ್ ವಿ ನೀಡ್ ಸೂಪರ್ ಸ್ಪೆಷಲೈಸೇಷನ್ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ ಈಗ ಡ್ರಗ್ ಡೆಲಿವರಿ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನು ನಾವು ಚೇಂಜ್ ಮಾಡಿ ಈಗ ಎಸ್ಪೆಷಲಿ ಕ್ಯಾನ್ಸರಸ್ ಪೇಷಂಟ್ಸ್ಗೆ ವಿ ಇಂಜೆಕ್ಟ್ ದಿ ಡ್ರಗ್ ಅಟ್ ದಿ ಲೊಕೇಶನ್ ಆಫ್ ಕ್ಯಾನ್ಸರ್ ಇಟ್ಸೆಲ್ಫ್
through a micro robot. Eye surgery, one of the best hospitals in London, they conduct eye surgery through robotic. A robot in handle madak matte doctor beko, engineer beko, adu bere prashne. But the way you need to be, transformation of technology hage agide anta ಎಲ್ಲೋ ಒಂದು ಕಡೆ ಇವ್ ಕನ್ವರ್ಟ್ ಆಗ್ತಾರೆ. ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಓದೋರು ವೈಬ್ರೇಷನ್ ಇಂಜಿನಿಯರ್ಸ್ ಆದರು, ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ಸ್ ಸಿವಿಲ್ ಇಂಜಿನಿಯರ್ಸ್ ಆದವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರು, ಎಷ್ಟೋ ಜನ ಸಿವಿಲ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ದೇ ಆರ್ ಪ್ರಾಕ್ಟಿಸಿಂಗ್ ಸಿವಿಲ್ ಇಂಜಿನಿಯರಿಂಗ್, ದೇ ಮೇಕ್ ಬ್ಯೂಟಿಫುಲ್ ಡ್ರಾಯಿಂಗ್ಸ್, ದೇ ಯುನೋ ಗಿವ್ ಯು ದಿ ಡಿಸೈನ್ ಬಿಲ್ಡಿಂಗ್ ಡಿಸೈನ್ಸ್. ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಬೇಸಿಕ್ ನಾಲೆಡ್ಜ್, ನಾನು ಹೇಳಿದ್ನಲ್ಲ ಬೇಸಿಕ್ಸ್ ಫೌಂಡೇಶನ್ ಕೋರ್ಸಸ್ ಕೋರ್ ಕೋರ್ಸಸ್ ಅಂತ ಏನು ಕರಿತೀವಿ ಅವು ಸರಿ ಇದ್ದರೆ ನಾವು ಏನು ಬೇಕು ಆದರೂ ಹಾಕ್ಬೋದು. ಅದು ಒಂದು ಭಾಗ ಕೋರ್ ಕೋರ್ಸಸ್. ಇನ್ನೊಂದು ಈ ಸ್ಕಿಲ್ ಸೆಟ್ಗೆ ಡ್ಯಾನ್ಸ್ ಮಾಡೋಂಥದ್ದು, ಅದಕ್ಕೂ ನಾವು ಕರಿಕ್ಯುಲಮ್ ಅನ್ನು ಡಿಸೈನ್ ಮಾಡಿದ್ದೀವಿ. ಈ ಸಲ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಂಜಿನಿಯರಿಂಗಲ್ಲಿ. ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ AEC, ಸೊ ದೇ ಆಲ್ ಟೀಚ್ ಯು ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ನಾನು ಸರ್ ಜೊತೆ ಮಾತಾಡ್ತಿದ್ದೆ ಈಗ ಅನಿಮೇಷನ್ ಬಗ್ಗೆ, ಗೇಮಿಂಗ್ ಬಗ್ಗೆ, ಕೋಡಿಂಗ್ ಬಗ್ಗೆ ಸಣ್ಣ ಸಣ್ಣ ನಾನು ದೇವಕರ್ ಸರ್ ಜೊತೆ ಮಾತಾಡ್ತಾಯಿದ್ದೆ. ಕೆಲವರು ಈಗ ಏನಾಗಿದೆ ಇಂಡಸ್ಟ್ರಿ ಕೆಲಸಕ್ಕೆ ಹೋಗೋರಿಗೆ ಯಾವುದೋ ಒಂದು ಸಣ್ಣ ಡೊಮೈನಲ್ಲಿ ಡೀಪ್ ನಾಲೆಡ್ಜ್ ಇದ್ದರೆ ಸಾಕು. ಈಗ ಒಂದು ಕಾಲದಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಅಂತ ಇದ್ದಾಗ ನನಗೆ ಡಿಸೈನ್ ಆಫ್ ರೋಡ್ಸ್ ಗೊತ್ತಿರಬೇಕಾಗಿತ್ತು, ಡಿಸೈನ್ ಆಫ್ ಬಿಲ್ಡಿಂಗ್ಸ್ ಗೊತ್ತಿರಬೇಕಾಗಿತ್ತು, ಡಿಸೈನ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಗೊತ್ತಿರಬೇಕಾಗಿತ್ತು, ಡಿಸೈನ್ ಆಫ್ ಆಲ್ ಕೈಂಡ್ಸ್ ಆಫ್ ಬ್ರಿಡ್ಜಸ್ ಗೊತ್ತಿರಬೇಕಾಗಿತ್ತು. ಬ್ರಿಡ್ಜಸ್ಸಲ್ಲಿ ದೇರ್ ಆರ್ ಎನ್ ನಂಬರ್ ಆಫ್ ಫುಟ್ ಬ್ರಿಡ್ಜಸ್, ಆರ್ಚ್ ಬ್ರಿಡ್ಜಸ್, ಸಸ್ಪೆನ್ಷನ್ ಬ್ರಿಡ್ಜಸ್, ಕೇಬಲ್ ಸೈಡ್ ಬ್ರಿಡ್ಜಸ್, ವೆರೈಟೀಸ್ ಆಫ್ ಬ್ರಿಡ್ಜಸ್. ಬಿಲ್ಡಿಂಗ್ಸಲ್ಲಿ ಡೊಮೆಸ್ಟಿಕ್ ಬಿಲ್ಡಿಂಗ್ಸ್, ಪಬ್ಲಿಕ್ ಬಿಲ್ಡಿಂಗ್ಸ್ ಲೈಕ್ ದಿಸ್, ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ಸ್, ಹೈ ರೈಸ್ ಬಿಲ್ಡಿಂಗ್ಸ್, ಕೋಲ್ಡ್ ಸ್ಟೋರೇಜಸ್, ಏರೋಡ್ರೋಮ್ಸ್, ಏರ್ಪೋರ್ಟ್ಸ್, ಆರ್ಬರ್ಸ್, ಯು ಜಸ್ಟ್ ಇಮ್ಯಾಜಿನ್. ಇದು ಎಲ್ಲವೂ ಒಬ್ಬ ಇಂಜಿನಿಯರಿಗೆ ಗೊತ್ತಿರಬೇಕಾಯಿತು, ಈಗ ಹಾಗೆ ಇಲ್ಲ. ಇಫ್ ಯು ಆರ್ ಸ್ಪೆಷಲೈಸ್ ಇನ್ ಡಿಸೈನ್ ಆಫ್ ಫುಟ್ ಬ್ರಿಡ್ಜಸ್, ಇಟ್ಸ್ ಗುಡ್ ಇನಫ್. ನಿಮ್ಮ ಲೈಫ್ ಲಾಂಗ್ ಫುಟ್ ಬ್ರಿಡ್ಜಸ್ನೇ ಡಿಸೈನ್ ಮಾಡ್ಕೊಂಡು ಕಾಲ ಹಾಕುವಷ್ಟು ಮಾರ್ಕೆಟ್ ಇದೆ. ಬಟ್ ಯು ಮಸ್ಟ್ ಹ್ಯಾವ್ ಎ ಡೀಪ್ ನಾಲೆಡ್ಜ್ ಇನ್ ದ್ಯಾಟ್, ಯು ಮಸ್ಟ್ ಬಿ ಇನೋವೇಟಿವ್. ಬರೀ ಒಬ್ಬ ಒಂದು ಯಾವುದೋ ಬ್ರಾಂಚಿನ ಇಂಜಿನಿಯರ್ ಆದರೆ ಸಾಲದು, ಇನೋವೇಷನ್ ಇರಬೇಕು, ನಿಮ್ಮ ಮೈಂಡ್ ಸೆಟ್ ಇರಬೇಕು, ಬದಲಾವಣೆಯನ್ನು ತರುವಂಥ ಮೈಂಡ್ ಸೆಟ್ ಇರಬೇಕು. ಯು ಮಸ್ಟ್ ಬಿ ಇನೋವೇಟಿವ್ ಆ್ಯಂಡ್ ಯು ಮಸ್ಟ್ ಆಲ್ಸೋ ನೋ ಹೌ ಟು ಲರ್ನ್ ಇನ್ ಗ್ರೂಪ್ ಆರ್ ಟೀಮ್ ವರ್ಕ್. ಈ ಥರದ ಒಂದು ಪ್ರಾಗ್ಮ್ಯಾಟಿಕ್ ವ್ಯೂ ಇಟ್ಕೊಂಡು ನಿಮ್ಮ ಕೆರಿಯರನ್ನು ಚೂಸ್ ಮಾಡಿ, ಅದರಲ್ಲಿ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ, ವೆರಿ ಮೀನಿಂಗ್ಫುಲ್ ಎಂಗೇಜ್ಮೆಂಟ್ಸ್ ಎವ್ರಿ ಡೇ. ಯು ಮಸ್ಟ್ ಗೋ ವಿತ್ ಸ್ಮೈಲ್ ಆ್ಯಂಡ್ ಕಮ್ ವಿತ್ ಸ್ಮೈಲ್ ಟು ದಿ ಕಾಲೇಜಸ್. ಆ ಥರದ ಒಂದು ವಾತಾವರಣ ನಿಮಗಿರಬೇಕು. ಮೆಂಟಲ್ ಮೇಕಪ್ ಅನ್ನೆಲ್ಲ ಈಗ ನೀವು ಇದಕ್ಕೆ ಈ ಒಂದು ಮೀಟಿಂಗ್ಗೆ ನಮ್ಮ 2022 ಬರೋಕ್ಕೆ ಮೆಂಟಲಿ ಯು ಪ್ರಿಪೇರ್ಡ್, ಹೌ ಮಚ್ ಯು ಪ್ರಿಪೇರ್ಡ್? ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ಅಥವಾ ಇರೋವಂಥ ಬೆಸ್ಟ್ ವೆಹಿಕಲ್, ಇರೋವಂಥ ಬೆಸ್ಟ್ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಬಂದ್ವಿ. ಅಥವಾ ನಮ್ಮ ಯಾವುದೇ ಒಂದು ಸಂಬಂಧಿಕರ ಮದುವೆಗೆ ಹೋಗಬೇಕು ಅಂದರೆ ಎಷ್ಟು ಮೆಂಟಲ್ ಪ್ರಿಪರೇಷನ್ ಇರುತ್ತೆ ನಮಗೆ? ಬೆಸ್ಟ್ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತೀವಿ, ಮನೆಯಲ್ಲಿರೋಂಥ ಬೆಸ್ಟ್ ಆರ್ಟಿಕಲನ್ನು ವಿ ವೇರ್, ಬೆಸ್ಟ್ ವೆಹಿಕಲನ್ನು ತಗೊಂಡು ಹೋಗ್ತೀವಿ. ಯಾವುದೋ ಒಂದು ಹಬ್ಬಕ್ಕೆ ಹೋಗಿ ಅಥವಾ ಜಾತ್ರೆಗೆ ಹೋಗಿ, ಈಗ ಮಾರ್ಕೆಟಿಗೆ ಹೋಗಿ, ಆಯಿತಾ? ಎಲ್ಲ ಕಡೆ ಹೋಗ್ಬೇಕಾದ್ರೆ ಒಂದು ಮೆಂಟಲ್ ಪ್ರಿಪರೇಷನ್ ಇರುತ್ತೆ. ಆ ಥರದ ಪ್ರಿಪರೇಷನ್ ಕಾಲೇಜಿಗೆ ಬರುವಂಗೆ ಇರಲ್ಲ. ಒಂದು ಸಿನಿಮಾಗೆ ಹೋಗ್ಬೇಕು ಅಂದರೆ ಎಷ್ಟು ಪ್ರಿಪರೇಷನ್ ಮಾಡ್ತಿದ್ವಿ? ಈಗ ಅಕ್ವರ್ಸ್ ಎವರಿ ಹೋಮ್ ಇಸ್ ಎ ಥಿಯೇಟರ್. ಒಂದು ಸಿನಿಮಾಗೆ ಹೋಗ್ಬೇಕು ಅಂದರೆ ಥಿಯೇಟರ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ, ಸಿನಿಮಾವನ್ನು ಸೆಲೆಕ್ಟ್ ಮಾಡ್ತಾಯಿದ್ವಿ, ಹೀರೋ ಹೀರೋಯಿನ್ನ ಸೆಲೆಕ್ಟ್ ಮಾಡ್ತಾಯಿದ್ವಿ, ನಮ್ಮಲ್ಲೇ ಇದ್ದಂಥ ಬೆಸ್ಟ್ ಇದು ಮಾಡ್ತಾಯಿದ್ವಿ. ಥಿಯೇಟರ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸಮಯ ಸಣ್ಣ ಸಣ್ಣ ಊರುಗಳಲ್ಲಿ ಯಾರೋ ಅನ್ನೋದು ಕೂತ್ಕೋಬೇಕು ಅಂತ ಮೊದಲೇ ಡಿಟರ್ಮಿನ್ ಮಾಡ್ತಾಯಿದ್ವಿ. ಈ ಥರದ ಪ್ರಿಪರೇಷನ್, ಮೆಂಟಲ್ ಪ್ರಿಪರೇಷನಲ್ಲಿ ಹೋಗಿ ನೋಡಿದಂಥ ಸಿನಿಮಾನ ಎರಡು ಕಾಲು ಗಂಟೆ ಎರಡು ಗಂಟೆಯಲ್ಲಿ ಎಷ್ಟೋ ಸಮಯ ಡೈಲಾಗ್ಗಳು ಸಮೇತ ಕಲಿತು ಬರ್ತೀವಿ ಆಚೆ, ಹೌದಾ? ಮ್ಯೂಸಿಕ್ ಡೈರೆಕ್ಟರ್ ಯಾರು, ಸಿಂಗರ್ ಯಾರು, ಮೇಲ್ ಸಿಂಗರ್ ಯಾರು, ಫೀಮೇಲ್ ಸಿಂಗರ್ ಯಾರು, ಕೋರೋ ಸಿಂಗರ್ ಯಾರು, ಇಳಿಯರಾಜನ, ಅಬ್ದುಲ್ ಯಾರು, ರೆಹಮಾನ ಯಾರು, ಸಿಂಗರ್ ಯಾರು, ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ, ಯೇಸುದಾಸ ಯಾರು? ಅವ್ರು ನಮ್ಮ ಕಾಲದವರು, ನಿಮ್ಮ ಕಾಲದವ್ರು ಬೇರೆಯವ್ರು ಇದ್ದಾರೆ ಈಗ. ಓಕೆ, ಈ ಥರದ ಎಲ್ಲ ಕಾಂಪ್ರಹೆನ್ಸಿವ್ ಅನಾಲಿಸಿಸ್ ಮಾಡಿ ವಿ ರಿಮೆಂಬರ್. ಎಷ್ಟೋ ಸಮಯ ಹಾಡು ಬಾಯ್ಪಾಠ ಮಾಡ್ಕೊಂಡು ಬಂದಿರ್ತೀವಿ. ಅದೇ ನಮ್ಮ ಮೇಷ್ಟ್ರು ಒಂದು ಗಂಟೆ ಹೇಳಿದಂಥ ಪೈಥಾಗರಸ್ ಥಿಯರಮ್ ಕ್ಲಾಸ್ ರೂಮಿಂದ ಆಚೆ ಬರೋದಕ್ಕೆ ಮರ್ತೋಗ್ಬಿಡುತ್ತೆ.
why is the difference? It is the attention, the concentration you give. ಅಲ್ಲೆಲ್ಲೋ ಪ್ರಿಫರ್ಡ್ ಕಾನ್ಸಂಟ್ರೇಷನ್ನು, ಇಲ್ಲಿ ಇಲ್ಲದೆ ಅಂತ ಕಾಣ್ತದೆ. ಇದು ಬೇಡಪ್ಪ, ಅಯ್ಯೋ ಅವ್ರು ಹೇಳ್ತಲೇ ಇದ್ದಾರೆ ವೈದಾಗರಿಸ್ತೀರಮ್ಮ, ಆ ಥರದ ಭಾವನೆಯಲ್ಲಿ ಹೋಗಬಾರ್ದು ಕ್ಲಾಸ್ ರೂಮ್. ತಟ್ಕೊಂಡು ಆಮೇಲೆ ಎಲ್ಲರಲ್ಲೂ ನಾವು ಕ್ವಾಲಿಟಿ, ಒಂದು ಶರ್ಟ್ ಕೊಳ್ಳೋಕ್ಕೆ, ಒಂದು ಪ್ಯಾಂಟ್ ಕೊಳ್ಳೋಕ್ಕೆ, ಒಂದು ಕಾರ್ ಕೊಳ್ಳೋಕ್ಕೆ, ಒಂದು ವಾಚ್ ಕೊಳ್ಳೋಕ್ಕೆ, ಒಂದು ಪೆನ್ ಕೊಳ್ಳೋಕ್ಕೆ ನಾವು ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವುದು ಬೆಸ್ಟ್ ಪೆನ್ನು, ಅದು ಎಷ್ಟು ಆ ರೀಫಿಲ್ ಎಷ್ಟು ದಿನ ಬರೆಯುತ್ತೆ ಅಂದರೆ ಎಕನಾಮಿಕ್ಸ್ ಹೌದಾ ಅಲ್ವಾ. ಈವನ್ ಟು ಬೈ ಎ ನ್ಯೂಸ್ ಪೇಪರ್ ವಿ ಅನಲೈಸ್ ಕ್ವಾಲಿಟಿ ಮೇಲೆ ಹೋಗ್ತೀವಿ. ಇಷ್ಟೊಂದು ಕ್ವಾಲಿಟಿ ಕಾನ್ಷಿಯಸ್ ಇರೋರು ನಮ್ಮ ಜೀವನದಲ್ಲಿ ಓದಿನ ಬಗ್ಗೆ ಕ್ವಾಲಿಟಿ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಐ ಮಸ್ಟ್ ಬಿ ಎ ಕ್ವಾಲಿಟಿ ಸ್ಟೂಡೆಂಟ್, ಐ ಮಸ್ಟ್ ಬಿ ಎ ಕ್ವಾಲಿಟಿ ಪೇರೆಂಟ್, ಐ ಮಸ್ಟ್ ಬಿ ಎ ಕ್ವಾಲಿಟಿ ಅಡ್ಮಿನಿಸ್ಟ್ರೇಟರ್. ಅದು ಇದ್ದಾಗ ಮಾತ್ರ ಒಳ್ಳೆಯದಾಗುತ್ತೆ. ಸೊ ಯು ಮಸ್ಟ್ ಥಿಂಕ್ ಅಬೌಟ್ ಇಟ್ ವೆರಿ ಸೀರಿಯಸ್ಲಿ. ಲರ್ನಿಂಗ್ ಈಸ್ ಇಟ್ ಮಸ್ಟ್ ಬಿ ವಿತ್ ಹ್ಯಾಪಿನೆಸ್ ಅಂಡ್ ಲವ್ ಅಂಡ್ ಸ್ಮೈಲ್. ಅದರ್ವೈಸ್ ದಿ ಪ್ರೊಫೆಷನಲ್ ಎಜುಕೇಷನ್ ಯು ಆರ್ ಅಸ್ಪೈರಿಂಗ್ ಟು ಬಿಕಮ್ ಯು ಮಿಸರಬಲಿ ಫೇಲ್. ಇದುವರೆಗೆ ಒಂಥರದ ಲರ್ನಿಂಗ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಲರ್ನ್ಡ್ ಇನ್ ಮೆನಿ ವೇಸ್. ಬಟ್ ಈಗ ಯು ಮಸ್ಟ್ ಲರ್ನ್ ವಿತ್ ಗೋಲ್ ಸೆಟ್, ಮೈಂಡ್ ಸೆಟ್ ಆ್ಯಂಡ್ ಹ್ಯಾಪಿ. ನಿಮಗೆ ಪ್ಯಾಷನ್ ಏನಿದೆ, ನಾನು ಏನಾಗಬೇಕು, ಏನು ಮಾಡ್ಬೋದು ಅನ್ನೋದು. ಕೆಲವು ಸಮಯ ಬದಲಾವಣೆಗಳು ಆಗ್ತವೆ. ಇನ್ ಮೈ ಓನ್ ಲೈಫ್ ಐ ಆಮ್ ಫ್ರಮ್ ಎ ವೆರಿ ಸ್ಮಾಲ್ ಬ್ಯಾಕ್ಗ್ರೌಂಡ್, ವೆರಿ ಹಂಬಲ್ ಫ್ಯಾಮಿಲಿ, ವೆರಿ ಸಿಂಪಲ್. ನನಗೆಂತದ್ದು ನಮ್ಮೂರಲ್ಲಿ ಯಾರು ಮನೆ ಕಟ್ಟಿದಾಗ ಬಂದು ಆಚಾರ್ಯರು ಬಡಗಿ ಕೆಲಸ ಮಾಡುವಾಗ ನಾನು ಒಳ್ಳೆ ಕಾರ್ಪೆಂಟರ್ ಆಗಬೇಕು ಅಂತ ನಮ್ಮ ತಂದೆಯವ್ರ ಹತ್ರ ಗರ್ಗಸ, ಹುಳಿ, ಏನಂತಾರೆ ಯಾರಿಗೆ ಸುತ್ತಿಗೆ ಎಲ್ಲ ಕೊಡಿಸ್ಕೊಂಡು ಕಲ್ತ್ಕೊಂಡಿದ್ದೆ ನಾನು. ಅದು ನಾನು ಇಂಜಿನಿಯರಿಂಗ್ ಕಾಲೇಜ್ ಮಲೆನಾಡಿಗೆ ಸೇರಿದಾಗ ಫಸ್ಟ್ ಇಯರಲ್ಲಿ ಕಾರ್ಪೆಂಟ್ರಿ ಕಂಪಲ್ಸರಿ ಇತ್ತು, ವರ್ಕ್ಶಾಪ್ ಇತ್ತು. ಆ ಕಾರ್ಪೆಂಟ್ರಿ ಮಾಡೋಕ್ಕೆ ಭಾಳ ಉಪಯೋಗ ಆಯಿತು. ಐ ಯೂಸ್ ಟು ಮೇಕ್ ಎ ಕ್ವಿಕ್ ವೆರಿ ನೈಸ್ ಮಾಡಲ್ ಕಂಪೇರ್ ಟು ಅದರ್ಸ್ ಬಿಕಾಸ್ ಐ ವಾಸ್ ಗುಡ್ ಅಟ್ ಇಟ್. ನನ್ನ ಸಣ್ಣ ಹುಡುಗನಲ್ಲಿ ಆ ಕೆಲಸ ಮಾಡಿದ್ದೆ. ನಮ್ಮೂರಲ್ಲಿ ಅವಾಗೆಲ್ಲ ಅತ್ರಿಗೆಲ್ಲ ಮೆಷಿನ್ಸ್ ಇರಲಿಲ್ಲ, ಪ್ಲೇನಿಂಗ್ ಮೆಷಿನ್ಸ್ ಇರಲಿಲ್ಲ, ಈ ಕೈಲಿ ಇಳೆ ಅಂತ ಇತ್ತು. ಯಾರೇ ಆಚಾರ ಬಂದರೂ ಆಪೋಸಿಟ್ ಸೈಡ್ ಹೋಗಿ ನಾನು ಕೂತ್ಕೊಡ್ವೆ ಅತ್ರಿಳಿಯಕ್ಕೆ, ಖುಷಿ ಅದು ನಾನು ಕಾರ್ಪೆಂಟರ್ ಆಗಬೇಕು ಅಂತ. ಆಮೇಲೆ ಈ ರೈತರ ಗೂಡ್ಸ್ ವ್ಯಾನಲ್ಲೆಲ್ಲ ಹಾಕೊಂಡು ಹೋಗ್ತಾರಲ್ಲ ಮಾರ್ಕೆಟಿಂಗ್ಗೆ ಅಥವಾ ಸಂತೆಗೆ ಅರಸಿ ಕಡೆ ಮಾರ್ಕೆಟಿಂಗ್ ತಗೊಂಡೋಗ್ಬೇಕಾದ್ರೆ ನಮ್ಮೂರ ಕಡೆ ಒಬ್ಬರು ಒಳ್ಳೆ ಮೀಸೆ ಬಿಟ್ಟು ಗೋವಿಂದಪ್ಪ ಅನ್ನೋದು ಒಂದು ವ್ಯಾನ್ ಇತ್ತು. ಅವರು ವ್ಯಾನಲ್ಲಿ ನಮ್ಮ ತಂದೆ ಕರ್ಕೊಂಡೋಗರು ಗೂಡ್ಸ್ ಹಾಕೊಂಡು ಎಳ್ಳು ರಾಗಿ ಮಾ ಅಂಗಡಿಗೆ ಹಾಕ್ಬೇಕು ಅಂತ ಅರಸಿ ಕಡೆಗೆ ಹೋದರೆ ಅಲ್ಲೊಂದು ಎಂಟನೇ ಮೈಲಿಕಲ್ಲಿ ತಿಟ್ಟು ಅಂತ ಇದೆ ನಮ್ಮೂರ ಹತ್ರ. ಹತ್ಬೇಕಾದ್ರೆ ಅವರು ಸ್ಟೇರಿಂಗ್ ಹಿಡಿದು ಹಿಂಗೆ ತಿರುಗಿಸೋರು, ಅವ್ರ ಮೀಸೆ ಸ್ಟೇರಿಂಗ್ ಹಿಡಿದು ತಿರುಗಿಸಿದ್ದ ರೀತಿ ನಿಮಗೂ ಆಗಿದೆ. ಹಾಂ ನೋಡಿ, ಏನಾರು ಆಗಲಪ್ಪ ನನ್ನ ಜೀವನದಲ್ಲಿ ಡ್ರೈವರ್ ಆಗ್ಬೇಕು. ಏಯ್ ಎಷ್ಟು ಚಂದ ಇದೆ ಗೋವಿಂದಪ್ಪನವ್ರು, ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಆ ಥರದ ಆಸೆಗಳು ಹೈಸ್ಕೂಲ್ಗೆ ಹೋದಾಗ ನಮ್ಮ ಇನ್ಫ್ಲೂಯೆನ್ಸು ಅದನ್ನೆಲ್ಲ ನೋಡಿ ಮೇಲೆ ಏನನ್ನಿಸ್ತು, ನಾನು ಟೀಚರ್ ಆಗಬೇಕು, ಗಣಿತ ಟೀಚರ್ ಆಗಬೇಕು ಅಂತ. ಈ ಥರದ ಬದಲಾವಣೆಗಳಾಗಿ ಆಗಿ ಎಲ್ಲೆಲ್ಲೋ ಹೋಗಿ ಆ ಥರದ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಜೀವನದಲ್ಲಿ ಆಗ್ತವೆ, ನಮ್ಮ ಆಸ್ಪಿರೇಷನ್ಸ್ಗೆ ವಿರುದ್ಧವಾಗಿ ಆಗ್ತವೆ. ಹಾಗಾಗಿ ಈ ಥರದ ಒಂದು ಕಲಿಕೆಯ ಪ್ರೋಗ್ರಾಮನ್ನು ನೀವು ಮೆಂಟಲಿ ಮಾಡ್ಕೋಬೇಕು. ನೀವು ಏನು ಕಲಿಬೇಕು ಅನ್ನೋದು ಆಸಕ್ತಿಯಿಂದ ಕಲಿಬೇಕು. ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಜೊತೆ ನಿಮಗಿರುವಂಥ ನೆಟ್ವರ್ಕಿಂಗ್ ಕನೆಕ್ಟಿವಿಟಿಯನ್ನು ದೂರ ಮಾಡ್ಕೋಬಾರ್ದು. ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅದನ್ನು ನಿಮ್ಮ ತಂದೆ ತಾಯಿಗಳ ಜೊತೆ ನಿಮಗೆ ಆತ್ಮೀಯರಾದ ಟೀಚರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಮೆಂಟಾಲಿಟಿ ನೀವು ಡೆವಲಪ್ ಮಾಡ್ಕೋಬೇಕು. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಜೀವನ ಯಾವಾಗಲೂ ಕೆಂಪು ಗುಲ್ಗಂಜಿ, ಆ ಕೆಂಪು ಗುಲ್ಗಂಜಿಯಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ದೇ ಇರುತ್ತೆ. ಆ ಸೊ ಚಿಕ್ಕದಾಗಿರಬೇಕು ಹೊರತಾಗಿ ಗುಲ್ಗುಂಜಿನೇ ಕಪ್ಪಾಗಿ ಕೆಂಪು ಚುಕ್ಕಿ ಇರಬಾರ್ದು. ಆ ಥರ ಒಂದು ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊಂಡು ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ಈ ದೇಶ ಕಟ್ಟುವಂಥ ಪ್ರಜೆಗಳಾಗಿ ಅಂತ ಆದ ಹಾರೈಸಿ ನನ್ನ ಕರೆದು ನಾಲ್ಕು ಮಾತುಗಳನ್ನು ಭಾಳ ಸಮಯ ತಗೊಂಡೆ ಅನಿಸುತ್ತೆ. ನಮ್ಮ ಮೊದಲೇ ಮೇಸ್ಟ್ರು ಮಾತಾಡೋಕ್ಕೆ ನಿಂತರೆ ಮಾತಾಡ್ತಲೇ ಇರ್ತೀನಿ. ಅದರಲ್ಲೂ ಮುಖ್ಯವಾಗಿ ಪ್ರಜಾವಾಣಿ ಮತ್ತು ಕನ್ನಡ ಎಂಟೈರ್ ಫ್ಯಾಮಿಲಿ, ಹೀಗೆ ನನ್ನ ಧನ್ಯವಾದಗಳು ಹೇಳಿ ನನ್ನ ಜೊತೆ ಇಲ್ಲಿಗೆ ಆಹ್ವಾನ ಸಹಪಾಠಿಗಳಾಗಿ ಸಹೋದ್ಯಗಳಾಗಿ ಬಂದಂಥ ಹರೀಶ್ ಅವರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆಲ್ ದಿ ಬೆಸ್ಟ್, ಟೇಕ್ ಕೇರ್.